ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವಾ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ನಂಬರ್ಸ್ಗಳ ಬಗ್ಗೆ ಮಾತಾಡಿದೆ ಎರಡು ಸಾವಿರದ ಇಪ್ಪತ್ತೆರಡು ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನಿಮರಾಲಜಿ ಪ್ರಕಾರ ಹೇಳ್ಕೊಡಕ್ಕೆ ತಕ್ಕ ಮಟ್ಟಿಗೆ ಪ್ರಯತ್ನ ಮಾಡಿದ್ದೇನೆ ಅದರಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡು ಕೂಡ ಇಡ್ಬೋದು ಇರ್ಬೋದು ಅದನ್ನು ತಲೆಗೆ ತಗೊಳ್ಳುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಯಾಕಂದರೆ ನಿಮ್ಮ ಜಾತಕನೇ ಫೈನಲ್ ನೀವೇ ಫೈನಲ್ ನಿಮ್ಮ ಕರ್ಮನೇ ಫೈನಲ್ ಓಕೆ ಅದನ್ನು ಯಾರು ಕೂಡ ಯಾರು ಕೂಡ ಬೀಟ್ ಮಾಡೋ ಹಾಗಿಲ್ಲ ರೈಟಾ ಸೊ ಅದನ್ನು ಯಾರು ಕೂಡ ತಪ್ಪಿಸ್ಲಿಕ್ಕೂ ಕೂಡ ಆಗಲ್ಲ ಬೀಟ್ ಮಾಡೋಕ್ಕಾಗಲ್ಲ ಹೇಳಲಿಕ್ಕೂ ಆಗಲ್ಲ ರೈಟ್ ತಾನೇ ನೀವೇ ಫೈನಲ್ ಅಷ್ಟಂತ ನೆನ್ಪಿಟ್ಕೊಳ್ಳಿ ಓಕೆನಾ ಬಟ್ ಇಲ್ಲಿ ಹೇಳಿರೋ ಸ್ವಲ್ಪ ಮಟ್ಟಿಗೆ ಜಾಗೃತಿ ಅಂತ ಮಾಡ್ಬೋದು ಅದು ಒಂದು ಒಳ್ಳೆಯದಾಗುತ್ತೆ ಕೆಟ್ಟದ್ದು ಜಸ್ಟ್ ನಮ್ಮ ಒಂದು ಇಂಟ್ರೆಸ್ಟ್ಗೆ ಬೇಕಾಗಿ ನಾನು ಹೇಳ್ತಾ ಇರ್ತೀನಿ ಅಷ್ಟೇ ಇನ್ನು ಅಲ್ಲಿ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಈಗ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಶುಕ್ರ ದಶೆ ನಡೀತಾ ಉಂಟು ಚಂದ್ರ ದಶೆ ನಡೀತಾ ಉಂಟು ಅದು ಬುಧ ದಶ ನಡೀತಾ ಉಂಟು ಶುಕ್ರ ಚಂದ್ರ ಬುಧ ದಶೆ ನಡೀತಾ ಉಂಟು ಅಂದ್ರೆ ನಾನು ಹೇಳಿದಂಥ ಘಟನೆಗಳು ಮೇ ಬಿ ಕಡಿಮೆ ಏಯ್ಟಿ ಪರ್ಸೆಂಟ್ ಘಟಿಸುವ ಘಟನೆ ತೀರಾ ಜಾಸ್ತಿ ಟ್ರೈ ಮಾಡಿ ನೋಡಿ ಅಂದರೆ ತುಂಬ ಚೆನ್ನಾಗಿದೆ ಓಕೆ ನಿನ್ನೆ ಯಾವುದ್ರ ಬಗ್ಗೆ ಮಾತಾಡಿದೆ ರಾಹುವಿನ ನಂಬರ್ಸ್ ರೈಟ್ ತಾನೇ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ರೈಟ್ ತಾನೇ ನಾಲ್ಕು ಹದಿಮೂರು ಇಪ್ಪತ್ತೆರಡು ಓಕೆ ಪ್ರತಿ ನಂಬರ್ ಕೂಡ ಏನು ಮಾಡ್ತಾ ಗೊತ್ತಾಯ ಪ್ರತಿಯೊಂದು ನಂಬರ್ ಒಂದು ಕಥೆ ಹೇಳುತ್ತೆ ನಿಮ್ಮ ಪಾಲಿಗೆ ಓಕೆ ನಿಮಗೆ ಒಂದು ಕಥೆ ಹೇಳುತ್ತೆ ಅಥವಾ ಆ ನಂಬರಲ್ಲಿ ಆ ನಂಬರ್ ನಿಮ್ಮನ್ನು ಯಾಕೆ ಚಾಯ್ಸ್ ಮಾಡಿದೆ ಅಲ್ವಾ ಅಲ್ವಾ ನೀವು ನೀವು ನಿಮ್ಮ ಕರ್ಮದಿಂದಾಗಿ ಆ ನಂಬರ್ ಬಂದಿದೆ ನಿಮಗೆ ರೈಟ್ ನೀವೇನು ಕರ್ಮ ಮಾಡಿದ್ದೀರಾ ಅದಕ್ಕೋಸ್ಕರ ಆ ನಂಬರ್ ನಿಮ್ಮನ್ನು ಚಾಯ್ಸ್ ಮಾಡ್ಕೊಂಡಿದೆ ರೈಟ್ ತಾನೇ ನೀವೇ ಚಾಯ್ಸ್ ಮಾಡ್ಕೊಂಡಿರೋ ನಿಮ್ಮ ಕರ್ಮದ ಮುಖಾಂತರ ಚಾಯ್ಸ್ ರೈಟ್ ತಾನೇ ಈಗ ಮೂರು ತಾರೀಕು ಯಾರು ಚಾಯ್ಸ್ ಅವರ ಕರ್ಮದ ಮುಖಾಂತರ ಅದೇ ರೀತಿ ನಾಲ್ಕು ನಂಬರ್ ನಾಲ್ಕು ಅಂಕೆ ಹದಿಮೂರನೇ ಅಂಕೆ ಅಂದ್ರೆ ಹದಿಮೂರನೇ ತಾರೀಕು ಇಪ್ಪತ್ತೆರಡು ಮೂವತ್ತೊಂದು ಯಾರು ಚಾಯ್ಸ್ ಮಾಡಿ ನಿಮ್ಮ ಕರ್ಮದ ಮುಖಾಂತರ ಚಾಯ್ಸ್ ಮಾಡಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಈಗ ಡೈರೆಕ್ಟ್ ಆಗಿ ನಾಲ್ಕು ನಂಬರ್ ಬಂದಿದ್ರೆ ನಿಮಗೆ ನೋಡಿ ನಿಮಗೆ ನಿಮ್ಮ ಮನೆ ವಿಚಾರ ಮತ್ತೆ ನಿಮ್ಮ ಕಾರ್ಯಕ್ಷೇತ್ರದ ವಿಚಾರ ವಿಶೇಷ ರೀತಿಯಲ್ಲಿ ನಿಮಗೆ ಅದರ ಮೇಲೆ ಒಂದು ಗಮನ ಇರ್ತದೆ ಅದು ಫೋಕಸಿಂಗ್ ಆಗುತ್ತೆ ತುಂಬಾ ಲೈಫ್ ಅಲ್ಲಿ ಪೂರ್ತಿ ಫೋಕಸಿಂಗ್ ಆಗುವುದೇ ಫೋಕಸ್ ಆಗುವುದೇ ನಿಮ್ಮ ಮನೆ ಮತ್ತೆ ಕಾರ್ಯಕ್ಷೇತ್ರ ಕೂಡ ಯಾವತ್ತೂ ನೋಡಿದ ಅದರಲ್ಲಿ ತಕಲಾಟ ನಿಮಗೆ ಬಂದೇ ಬರ್ತದೆ ಬರದಂತೂ ಬಿಡುವುದಿಲ್ಲ ಅದರ ಜೊತೆಗೆ ಅಲ್ಲಿ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ಇದೆಲ್ಲವೂ ಕೂಡ ಅಲ್ಲಿ ರಿಫ್ಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಸ್ವಲ್ಪ ಜಾಗ್ರತೆ ಅಂತ ಮಾಡಲೇಬೇಕು ಅಂದರೆ ನಿಮಗೆ ಮೋಸ ಮಾಡ್ಲಿಕ್ಕೆ ಅಂತ ನೋಡ್ತಾ ಇರ್ತಾರೆ ನಿಮಗೆ ಯಾರು ಬರ್ತಾರೆ ನಿಮ್ಮ ಬಳಿಗೆ ನಿಮ್ಮ ಎನರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ಮೋಸಪಡಿಸಿ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅದೇ ಹದಿಮೂರು ಅಂಕೆ ಇಟ್ಕೊಂಡಾಗ ಹದಿಮೂರು ಅದು ಕೂಡ ಟೋಟಲ್ ಮಾಡಿದಾಗ ರಾಹುವಿನ ಅಂಕೆ ಈ ಹದಿಮೂರನಲ್ಲಿ ಜನಿಸಿದವ್ರಿಗೆ ಏನಾಗುತ್ತೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕಂತೂ ಆಗೋದಿಲ್ಲ ಹೊರಗಡೆ ತುಂಬಾನೇ ಉಪಕಾರ ಮಾಡ್ತಾರೆ ಹೊರಗಡೆ ಹೋಗ್ತಾನೆ ಇರ್ತಾರೆ ಅಕ್ಕಪಕ್ಕದವ್ರ ಜೊತೆಗೆ ತುಂಬಾನೇ ಕಾಂಬಿನೇಷನ್ ತುಂಬ ಜಾಸ್ತಿ ಒಡ ಹುಟ್ಟಿದವ್ರ ಜೊತೆಗೆ ಆಗುವುದಿಲ್ಲ ಅವರಿಗೆ ಮನೆಯಲ್ಲಿ ಇರುವುದೇ ಇಲ್ಲ ಇಂಥ ಒಂದು ಬಾರಿ ತಿರುಗಾಟ ಮಾಡ್ತಾ ಇರ್ತಾರೆ ಎಲ್ಲಾದರೂ ಒಂದು ಕಡೆ ಹೋಗ್ತಾ ಇರ್ತಾರೆ ಡೆಫಿನೆಟಾಗಿ ಅವರು ವಿದೇಶ ಕೂಡ ಪ್ರಯಾಣ ಮಾಡ್ತಾರೆ ತಿರುಗಾಟು ಮಾಡಲೇಬೇಕು ಯಾಕಂದರೆ ರಾಹು ಅಂದ್ರೇನು ರಾಹು ಅಂದರೆ ನಾಗದೇವರಿಗೆ ಸಂಬಂಧಪಟ್ಟದೆ ಯಾವಾಗ ನಾಗದೇವರು ಅಂದರೆ ನಾವು ಸರ್ಪ ಅಂತ ಕರಿಬೋದು ರೈಟ್ ಅದು ಒಂದು ಕಡೆಯೂ ನಿಲ್ಲುವುದಿಲ್ಲ ಅದು ಯಾವಾಗಲೂ ಟ್ರಾವೆಲಿಂಗ್ ಮಾಡ್ತಾನೆ ಅದೇ ರೀತಿ ಇವರು ಕೂಡ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತದೆ ವಿಶೇಷ ರೀತಿಯಲ್ಲಿ ಬೇಕಾದ್ರೆ ನೋಡಿ ಹೌದಾ ಅಲ್ವಂದು ಆನಂತರ ಇವರಿಗೆಲ್ಲ ಟೆಕ್ನಿಕಲ್ ನಾಲೆಜ್ ವಿಶೇಷ ಜಾಸ್ತಿ ಯಾರಿಗೆಲ್ಲ ಒಂದು ಒಂದು ಮೂರು ಬಂದಾಗ ಹದಿಮೂರು ಮತ್ತು ಮೂವತ್ತೊಂದು ಇದು ಎರಡು ಕೂಡ ಒಂದೇ ರೀತಿ ಹದಿಮೂರು ಮತ್ತು ಮೂವತ್ತೊಂದನೇ ತಾರೀಕು ಜನಿಸ್ತವರಿಗೆ ರೈಟ್ ತಾನೆ ಸೊ ಅವರಿಗೆ ಟೆಕ್ನಿಕಲ್ ನಾಲೆಜ್ ಜಾಸ್ತಿ ಟ್ರಾವೆಲಿಂಗ್ ಮಾಡೋದು ಜಾಸ್ತಿ ಗಾಡಿ ಅಂದರೆ ಬಹಳ ಇಷ್ಟ ಎಲ್ಲ ರೀತಿಯಲ್ಲಿ ಕೂಡ ಅದು ಇಷ್ಟಪಡ್ತಾರೆ ಡ್ರೈವಿಂಗ್ ಮಾಡೋದು ತುಂಬ ಇಷ್ಟ ಖುದ್ದು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ ಅಕ್ಕಪಕ್ಕದ ಮನೆಯವರಿಗೆ ತುಂಬ ಉಪಕಾರಿಯಾಗಿರ್ತಾರೆ ಮನೆಗೆ ಮಾರಿಯಾಗಿರ್ತಾರೆ ತಾಯಿ ಜೊತೆಗೆ ಆಗೋದಿಲ್ಲ ಇಂಥದ್ದೆಲ್ಲ ಪರಿಸ್ಥಿತಿ ಇರ್ತದಪ್ಪ ಇಲ್ಲ ಅಂತ ಹೇಳಲ್ಲ ಇನ್ನು ಜಾತಕದಲ್ಲಿ ಏನು ಕಾಂಬಿನೇಷನ್ ಬಂದರೆ ಅದನ್ನು ನೋಡ್ಕೊಂಡು ಡಿಸಿಷನ್ ತೊಗೊಳ್ಬೇಕು ಅದೇ ಇಪ್ಪತ್ತೆರಡು ಬಂದಾಗ ಡೈರೆಕ್ಟ್ ಇಪ್ಪತ್ತೆರಡು ತಾರೀಕು ಬಂತು ಇಪ್ಪತ್ತೆರಡು ತಾರೀಕು ಬಂದಾಗ ಏನಾಗುತ್ತೆ ಅವರಿಗೆ ಹಣಕಾಸಿನ ವಿಚಾರ ವಿಶೇಷ ರೀತಿಯಲ್ಲಿ ಇನ್ಫ್ಲುಯನ್ಸ್ಗಳಾಗುತ್ತೆ ಹಣಕಾಸು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಬಂದರೆ ಹಣ ಒಮ್ಮೆಲೆ ಬರದಿದೆ ಎಲ್ಲ ಹೋದರೆ ಒಮ್ಮೆಲೆ ಬಂದರೆ ಒಮ್ಮೆಲೆ ಬಂದರೆ ಲಕ್ಷಗಟ್ಟಲೆ ಗಟ್ಟಲೆ ಹೋದರೂ ಲಕ್ಷ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ಡೆಫಿನೆಟಾಗಿ ಇರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಇರಿಟೇಷನ್ ಆನಂತರ ತಂದೆ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಸಮಸ್ಯೆ ಬರುವಂಥದ್ದು ಆನಂತರ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಆನಂತರ ಆರೋಗ್ಯದ ವಿಚಾರವನ್ನು ಬಾರಿ ಬಾರಿಗೂ ನೀವು ನೋಡ್ಕೊಳ್ಬೇಕಾದಂಥ ಅನಿವಾರ್ಯ ನಿಮ್ಮ ಪಾಲಿಗೆ ಇರುವಂತದ್ದು ಇದೆಲ್ಲ ಬರ್ತದೆ ಅಲ್ಲಿ ಇನ್ನು ಹಿಂಸೆ ಮಾಡುವಂಥ ಒಂದು ಯೋಗ ಅದರಲ್ಲಿ ಹಿಂಸೆಯನ್ನು ಮಾಡ್ಲಿಕ್ಕೆ ಅಂತೂ ಹೋಗ್ಬಾರ್ದು ಯಾರಿಗೂ ತೊಂದರೆಯನ್ನು ಕೊಡುವಂತ ಅದೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ನೋಡಿ ಜಾತಕದಲ್ಲಿ ಏನಾಗುತ್ತೆ ಗೊತ್ತಾ ಜಾತಕದಲ್ಲಿ ಸೂರ್ಯ ಮತ್ತೆ ರಾಹು ಸೇರಿಕೊಂಡಾಗ ಸೂರ್ಯ ಮತ್ತೆ ರಾಹು ಈ ಕಾಂಬಿನೇಷನ್ ಇದೆಯಲ್ಲ ಸೂರ್ಯ ಮತ್ತು ರಾಹು ಸೇರಿಕೊಳ್ಳಿ ಸೂರ್ಯನ ನಕ್ಷತ್ರದಲ್ಲಿ ರಾಹು ರಾಹುವಿನ ನಕ್ಷತ್ರದಲ್ಲಿ ಸೂರ್ಯ ಬರಲಿ ಅಥವಾ ಸೂರ್ಯನ ರಾಶಿಯಲ್ಲಿ ರಾಹು ಬರಲಿ ಅಥವಾ ಆಗ ಏನಾಗುತ್ತೆ ಗೊತ್ತಾ ಸೂರ್ಯ ಮತ್ತು ರಾಹುವಿನ ಕಾಂಬಿನೇಷನ್ ಆಗುತ್ತೆ ಸೂರ್ಯ ಮತ್ತು ರಾಹುವಿನ ಕಾಂಬಿನೇಷನ್ ಆದಾಗ ಏನಾಯಿತು ಅದನ್ನು ಗ್ರಹಣ ದೋಷ ಅಂತ ಕರಿತೇವೆ ಆ್ಯಕ್ಚುಲಿ ಗ್ರಹಣ ದೋಷ ಅಲ್ಲೇನಾಗುತ್ತೆ ಸೂರ್ಯ ಕೆಲಸ ಮಾಡಲ್ಲ ಅಲ್ಲಿ ರಾಹು ವಿಶೇಷ ರೀತಿಯಲ್ಲಿ ಫಲ ಕೊಡ್ತಾನಪ್ಪ ರಾಹು ರಾಹುವಿನ ಫಲ ಬಹಳ ಜಬರ್ದಸ್ತಾಗಿ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಏನಾಗುತ್ತೆ ಗೊತ್ತಾ ಯಾರಿಗೆ ಈ ಕಾಂಬಿನೇಷನ್ ಇದೆ ಸೂರ್ಯ ಮತ್ತು ರಾಹು ಎಕ್ಸಾಕ್ಟ್ ಒಟ್ಟಿಗೆ ಸೇರಿಕೊಂಡಿದ್ದಾರೆ ಅವರ ಪವರ್ ಎಷ್ಟು ಇರ್ತದೆ ಅಂದರೆ ಅವರನ್ನು ಯಾರಿಗೂ ಅಲ್ಗಡಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟು ಪವರ್ ಇರ್ತದೆ ಅವರಲ್ಲಿ ಅಷ್ಟು ಅವರಲ್ಲಿ ಕಾನ್ಫಿಡೆನ್ಸ್ ಇರ್ತದೆ ಮಾಡೋ ಕೆಲಸನೂ ಹಾಗಿರ್ತದೆ ಅಷ್ಟು ಪವರ್ ಇರ್ತದೆ ಯಾರಿಗೂ ಹೆದರಿದು ಹೋಗ್ತಾರೆ ಆ ನಂತರ ಎಲ್ಲ ರೀತಿಯಲ್ಲಿ ಕೂಡ ಸಕ್ಸಸ್ ಕೂಡ ಆಗ್ತಾರೆ ಅವರು ಡೆಫಿನೆಟಾಗಿ ಆದರೆ ಡಿಲೇ ಆಗುತ್ತೆ ಮೂವತ್ತು ಐದನೇ ವಯಸ್ಸಿನ ನಂತರ ಸಕ್ಸಸ್ ಆಗೋದು ಅದಕ್ಕಿಂತ ಮುಂಚೆ ಅದು ಆಗಲ್ಲ ಅದಕ್ಕಿಂತ ಮುಂಚೆ ಅದು ಕೆಲಸ ಮಾಡಲ್ಲ ಇದಂತೂ ನೆನ್ಪಿಟ್ಕೊಳ್ಬೇಕು ರೈಟ್ ತಾನೇ ಓಕೆ ಸೊ ಈ ವಿಚಾರ ಅದಕ್ಕೋಸ್ಕರ ಯಾರಿಗೆ ಜಾತದಲ್ಲಿ ಆ ಕಾಂಬಿನೇಷನ್ ಅದನ್ನು ನಾವು ದೋಷ ಅಂತ ಹಾಗಿಲ್ಲ ಅದೊಂದು ಭಾಗ್ಯ ಅಂತ ಹೇಳ್ಬೋದು ಒಂದಾಗ ಯಾಕಂದರೆ ಸೂರ್ಯನ ಎನರ್ಜಿಯನ್ನೆಲ್ಲ ರಾಹು ಪಡ್ಕೊಂಡು ರಾಹು ನಮಗೆ ಯಾಕಂದರೆ ರಾಹು ಅಂದ್ರೂ ಫ್ಯೂಚರ್ ಪ್ಲಾನೆಟ್ ಅದ ಫ್ಯೂಚರನ್ನು ತೋರಿಸ್ಕೊಡುವ ಫೋಕಸನ್ನು ಮಾಡುವ ನಿಮಗೆ ಫ್ಯೂಚರಲ್ಲಿ ಏನೆಲ್ಲ ಅದೆಲ್ಲ ರಾಹು ತೋರಿಸ್ಕೊಡ್ತಾರೆ ನಿಮಗೆ ಫಾಸ್ಟಲ್ಲಿ ಏನೋ ಆಗಿ ಹೋಗಿದ ಅದೆಲ್ಲ ಕೇತು ತೋರಿಸ್ಕೊಡ್ತಾರೆ ನಿಮಗೆ ಇಂಥ ಪರಿಸ್ಥಿತಿ ರೈಟ್ ತಾನೇ ಸೊ ನೋಡ್ಕೊಳ್ಳಿ ಈ ನಂಬರ್ಸ್ ಎಲ್ಲ ಏನು ಕೆಲಸ ಮಾಡ್ತೀನಿ ನಿಮಗೆ ಏನು ಮಾಡಲ್ಲ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಆದರೆ ಹೆಚ್ಚಾಗಿ ಏನಾಗುತ್ತೆ ಈ ಒಂದು ರಾಹುವಿನ ನಂಬರ್ನ ಜಾಸ್ತಿ ವಿದೇಶಕ್ಕೆ ಹೋಗ್ತಾ ಇರೋದ ಒಂದು ಇಂಡಿಕೇಷನ್ ಅವ್ರು ಏನು ಮಾಡ್ತಾರೆ ಗೊತ್ತಾ ಈ ರೀತಿ ರಿವಾಜ್ ನಿಯಮ ಕ ಕಟ್ಟಲೆಗಳನ್ನು ಅವರೆಲ್ಲ ಫಾಲೋ ಅಂತೂ ಮಾಡಲ್ಲ ಅವರೇನು ಮಾಡ್ತಾರೆ ಎಲ್ಲವನ್ನು ಕೂಡ ಬ್ರೇಕ್ ಮಾಡಿ ಹೋಗ್ತಾರೆ ಎಲ್ಲವನ್ನು ಕೂಡ ಅದಕ್ಕೇ ವಿದೇಶ ಯಾತ್ರೆ ಮಾಡಬೇಕಾದ್ರೆ ರಾಹುಗೆ ಜಾತಕದಲ್ಲಿ ಬಲ ಬಂದಿರಬೇಕು ಯಾತೋ ರಾಹು ದೇಶ ಯಾತೋ ರಾಹು ಭಕ್ತಿ ಯಾವುದೋ ರಾಹು ಅಂತರ ಅಥವಾ ರಾಹುವಿನ ಮನೆ ಆಕ್ಟಿವೇಟ್ ಆಗಿರಬೇಕು ಆ ಮೂಮೆಂಟಲ್ಲಿ ವಿದೇಶಕ್ಕೆ ಹೋಗುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅನ್ಯಥ ಆಗಲ್ಲ ರೈಟ್ ತಾನೇ ಸೊ ಯಾಕೆ ರಾಹು ಅಂದರೆ ಏನು ಮಾಡ್ತಾನೆ ರಾಹ ರಾಹು ದೇಶದ ಗಡಿ ಭಾಗವನ್ನು ದಾಟಿಕೊಂಡು ಹೋಗುವಂಥ ಕೆಪಬಿಲಿಟಿ ಇದು ರಾಹುಗೆ ಮಾತ್ರ ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ಪ್ರತಿಯೊಂದನ್ನು ಕೂಡ ಭೇದಿಸಿ ಹೋಗುವಂಥ ಒಂದು ಕೆಪಬಿಲಿಟಿ ರಾಹುಗೆ ಮಾತ್ರ ಅದಕ್ಕೇ ಯಾವಾಗ ರಾಹು ಮಹಾರಾಜ ಸಪ್ತಮದಲ್ಲಿ ಬಂದುಬಿಟ್ಟಾಗ ಏನಾಗುತ್ತೆ ಎಲ್ಲ ಎಲ್ಲ ರೀತಿ ನೀತಿ ನಿಯಮಗಳನ್ನು ಧಾರ್ಮಿಕತೆಗಳನ್ನು ಮೀರಿ ಮದುವೆ ಆಗ್ತೀರಿ ಅಂತ ಇಂಡಿಕೇಶನ್ ನೀವು ಹೋಗಿ ಯಾರನ್ನು ಕ್ಯಾರೆ ಮಾಡಲ್ಲ ನಾನು ಇಂಥವ್ರ ನಾನು ಪ್ರೀತಿಸ್ದೇನೆ ಇಂಥವಳನ್ನು ಪ್ರೀತಿ ಅದು ಬೇಕೇ ಬೇಕು ಅದು ಅನ್ಯ ಧರ್ಮ ಇರ್ಬೋದು ಸ್ವಧರ್ಮ ಇರ್ಬೋದು ಗೊತ್ತಿಲ್ಲ ಮೇ ಬಿ ಅನ್ಯ ಧರ್ಮ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತಂದರೆ ಸಪ್ತಮದಲ್ಲಿ ರಾಹು ಇದ್ದಾಗ ಕೆಲವೊಂದು ಬಾರಿ ತುಂಬ ಬಾರಿ ಅಂತ ಹೇಳಲ್ಲ ಯಾಕಂದರೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತು ರಾಹು ಇರುವ ನಕ್ಷತ್ರದ ಅಧಿಪತಿ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತು ಅಲ್ವಾ ಸೊ ಆಗೇನಾಗುತ್ತೆ ಅದರಲ್ಲಿ ಪ್ರೊಟೆಕ್ಷನ್ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಸಮಸ್ಯೆ ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ನೋಡ್ಕೊಳ್ಳಿ ಅಲ್ವಾ ಆನಂತರ ಈ ರಾಹುಗೆ ಸಂಬಂಧಪಟ್ಟ ವಿದೇಶ ನೋಡಿ ಇವರಲ್ಲೆಲ್ಲ ಟೆಕ್ನಿಕಲ್ ನಾಲೆಜ್ ಇದೆಯಲ್ಲ ಅದು ಬಹಳ ಅಲ್ಟಿಮೇಟ್ ಆಗಿರುವಂಥದ್ದು ಬಹಳ ಚೆನ್ನಾಗಿರ್ತದೆ ಟೆಕ್ನಿಕಲ್ ನಾಲೆಜ್ ಇವರನ್ನು ನಲ್ಕದಲ್ಲಿ ಈ ಹದಿಮೂರನೇ ತಾರೀಕು ಇದೆಯಲ್ಲ ಅವರನ್ನು ಟೆಕ್ನಿಕಲ್ ನಾಲೇಜಲ್ಲಿ ಬೀಟ್ ಮಾಡೋರು ಯಾರು ನಲ್ಕದಲ್ಲಿಂದು ಇರುವುದಿಲ್ಲ ಅಷ್ಟು ಟೆಕ್ನಿಕಲ್ ನಾಲೆಜನ್ನು ನೋಡಿ ಇವರೆಲ್ಲ ಯಾ ಟೆಕ್ನಿಕಲ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರೊಸೀಡ್ ಆದರೆ ಅದು ಬಹಳ ಫೇವರಬಲ್ ಅದು ರಿಸಲ್ಟನ್ನು ಇವರು ಪಾಲಿಗೆ ಕೊಡುವಂಥದ್ದು ಮನೆಯಿಂದ ದೂರ ಇರಲಿಕ್ಕೇ ಪ್ರಯತ್ನ ಮಾಡಬೇಕು ಮನೆಯಲ್ಲಿ ಆಗಲ್ಲ ನಿಮಗೆ ಮನೆಯಿಂದ ಆದಷ್ಟು ದೂರ ಅಥವಾ ಬ್ಯಾಂಗ್ಳೂರು ಅಥವಾ ಮೈಸೂರು ಅಥವಾ ಎಲ್ಲಿ ಮನೆಯಿಂದ ಎಲ್ಲಿರ್ತೀರ ಅಲ್ಲಿಂದ ದೂರ ರೈಟ್ ತಾನೇ ಅಟ್ಲೀಸ್ಟ್ ಒಂದು ಐನೂರು ಕಿಲೋಮೀಟ್ರ್ ದೂರ ಆದ್ರೆ ಏನಾಗುತ್ತೆ ನಿಮಗೆ ಅಲ್ಟಿಮೇಟ್ ಆದರೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರದೆ ಬಟ್ ಯಾವುದೇ ಕಾರಣ ಕೂಡ ಅದಂತೂ ಎಣಿಸಬೇಡಿ ಮೂವತ್ತೈದನೇ ವಯಸ್ಸಿಗಿಂತ ಮುಂಚೆ ಸಕ್ಸಸ್ ಆಗ್ತೇನೆ ಅದಂತೂ ಆಗುವುದಿಲ್ಲ ಮೂವತ್ತೈದನೇ ವಯಸ್ಸಿನ ನಂತರನೇ ಯಾರಿಗೆಲ್ಲ ಶನಿಯ ನಂಬರ್ ಇದೆ ಯಾರಿಗೆಲ್ಲ ರಾಹುವಿನ ನಂಬರ್ ಇದೆ ಅವರೆಲ್ಲ ಆಫ್ಟರ್ ತರ್ಟಿ ಫೈವ್ ಅಲ್ಲ ಆಫ್ಟರ್ ತರ್ಟಿ ಫೈವ್ ಅವ್ರು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಆ ಒಂದು ಆ ಒಂದು ಪ್ರೋಗ್ರೆಸ್ ಕಂಡು ಬರುತ್ತೆ ಆ ಮೂಮೆಂಟ್ ಅಲ್ಲಿ ಅದಕ್ಕಿಂತ ಮುಂಚೆ ಅಷ್ಟು ಸುಲಭದಲ್ಲಿ ಅಂತ ಕಂಡು ಬರೋದು ಕಷ್ಟ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅಂದರೆ ರೈಟ್ ತಾನೇ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇಟ್ಕೊಳ್ತೀನಪ್ಪ ಓಕೆ ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ಈ ನಂಬರ್ಸ್ಗಳನ್ನು ಇಟ್ಕೊಂಡಾಗ ನಿಮಗೆ ಕೆಲವು ಅವರಿಗೆಲ್ಲ ಗಾಡಿ ನಂಬರ್ ಅಲ್ವಾ ಬಹಳ ಅಲ್ವಾ ಈಗ ಏನಾಗುತ್ತೆ ನೀವೊಂದು ಬೈ ಡಿ ಒಂದು ಗಾಡಿ ತಗೊಂಡ್ರಿ ನೀವು ಬೈ ಡಿಫಾಲ್ಟ್ ಯಾವುದೋ ಒಂದು ನಂಬರ್ ಅದರ ಜೊತೆಗೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ ಓಕೆ ಗಾಡಿ ತಗೊಂಡ್ರಿ ಬೈ ಡಿಫಾಲ್ಟ್ ಆಗಿ ನಂಬರ್ ಬಂದುಬಿಡ್ತು ಆ ನಂಬರ್ ಎಲ್ಲಿಂದ ಬಂದು ಅದು ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಂತೆ ಬಂತು ಆ ನಂಬರ್ ಏನು ಬಂದಿದೆಯಲ್ಲ ಅದು ನಿಮ್ಮ ಜಾತಕದ ನಾಲ್ಕನೇ ಮನೆಗೆ ಕನೆಕ್ಟ್ ಆಗುತ್ತೆ ಫೋರ್ತ್ ಹೌಸ್ಗೆ ಅದು ಕನೆಕ್ಟ್ ಆಗುತ್ತೆ ಆ ನಂಬರ್ ಯಾಕಂದರೆ ವಾಹನ ತಗೊಂಡಿದರ ನಾ ಅದು ನಾಲ್ಕನೇ ಮನೆ ನಂಬರ್ ಬಂದು ಕೂಡ ನಾಲ್ಕನೇ ಮನೆ ಕನೆಕ್ಟ್ ಆಗುತ್ತೆ ಎಲ್ಲೋ ಒಂದು ಕಡೆ ನಾಲ್ಕನೇ ಮನೆ ಕನೆಕ್ಟ್ ಆಗಲೇಬೇಕು ಅಂತ ನಂಬರೇ ನಿಮಗೆ ಬಂದಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ನಿಮ್ಗೆ ಗೊತ್ತಾಗುತ್ತೆ ಅದು ಹೌದಾ ಅಲ್ವಾ ಅಂತ ಅದೇ ರೀತಿ ಮೊಬೈಲ್ ನಂಬರ್ ಕೂಡ ಮೊಬೈಲ್ ನಂಬರ್ ಯಾವಾಗ ಪಡ್ಕೊಳ್ತೀರಾ ಬೈ ಡಿಫಾಲ್ಟ್ ಆಗಿ ಬರ್ತದಲ್ವ ಅದೆಲ್ಲ ಕೂಡ ತರ್ಡ್ ಹೌಸ್ ಮೂರನೇ ಮನೆಗೆ ಕನೆಕ್ಟ್ ಆಗಿರ್ತದೆ ಯಾವುದೋ ಒಂದು ಪ್ಲಾನೆಟ್ಸ್ ಮುಖಾಂತರ ಮೂರನೇ ಮನೆಗೆ ಕನೆಕ್ಟ್ ಆಗಲೇಬೇಕು ಅಂಥದ್ರಲ್ಲೇ ನೀವು ಹೆಚ್ಚಾಗಿ ಮಾತಾಡ್ತೀರ ಅನ್ಯತಾ ಮಾತಾಡೋಕ್ಕಾಗಲ್ಲ ರೈಟ್ ತಾನೇ ಇನ್ನೇನು ಮಾಡ್ತೀವಿ ನಾವು ಕೆಲವೊಮ್ಮೆ ನಂಬರನ್ನು ಚಾಯ್ಸ್ ಮಾಡಿ ತಗೊಳ್ತೇವೆ ಓಕೆ ಕೆಲವರಿಗೆಲ್ಲ ಟೋಟಲ್ ಮಾಡುವಾಗ ಸಿಕ್ಸ್ ಬರಬೇಕು ಟೋಟಲ್ ಮಾಡುವಾಗ ಒನ್ ಬರಬೇಕು ಟೋಟಲ್ ಮಾಡೋಕ್ಕೆ ಫೈವ್ ಬರಬೇಕು ಅಂದರೆ ಬರೇ ನಂಬರ್ ಮಾತ್ರ ನೀವು ಅದು ಅಲ್ಪಬೇಟ್ಸನ್ನು ಬಿಟ್ಟುಬಿಡಿ ಕೆ ಎ ಟ್ವೆಂಟಿ ಅದೆಲ್ಲ ಬಿಟ್ಟುಬಿಡಿ ಅದೆಲ್ಲ ಬೇಕಾಗಿಲ್ಲ ಬರೇ ನಂಬರ್ಸ್ ಮಾತ್ರ ನಾಲ್ಕು ಡಿಜಿಟ್ನ ನಂಬರ್ ಬರ್ತದೆ ಅದು ಮಾತ್ರ ಸಾಕು ನಿಮಗೆ ರೈಟ್ ತಾನೆ ಅದನ್ನು ಟೋಟಲ್ ಮಾಡಿದಾಗ ನಂಬರ್ ಒನ್ ನಂಬರ್ ಫೈವ್ ನಂಬರ್ ಸಿಕ್ಸ್ ಇಸ್ ಅ ಮೋಸ್ಟ್ ಫೇವರೇಬ್ಲೇ ನೋ ಡೌಟ್ ಅಂತ ಹೇಳ್ತೇನೆ ಇಲ್ಲ ಅಂತ ಹೇಳಲ್ಲ ಬಟ್ ನಿಮಗೆ ಒಂದು ವಿಚಾರ ಅಂತೂ ಗೊತ್ತಿರೋದಿಲ್ಲ ಏನು ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇಲ್ಲೊಂದು ಕಡೆ ಒಂದು ನಂಬರ್ ಬಂತಂದೇಳ ಫೈ ಸೆವೆನ್ ಟೂ ಸಿಕ್ಸ್ ಬಂತು ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಫೈವ್ ಸೆವೆನ್ ಟೂ ಸಿಕ್ಸ್ ಬಂತು ಅಂತ ಇಟ್ಕೊಳ್ಳೋಣ ನೋಡಿ ಈ ನಂಬರ್ ಬಂದೀಗ ಈ ನಂಬರ್ ಬಂದಾಗ ಏನಾಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಡೆಫಿನೆಟಾಗಿ ನಿಮಗೆ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಲೋನ್ನ ಸಮಸ್ಯೆ ಜಗಳ ಕುಟುಂಬದಲ್ಲಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟ್ ಆಗುತ್ತೆ ಬೇಕಾದರೆ ನೋಡಿ ಆ ನಂಬರ್ ತೆಗೆದು ನೋಡಿ ರೈಟಾ ರೈಟಾ ಓಕೆನಾಥ ನಾನು ಹೇಳಿದ್ದೆ ನಾವು ಫೈವ್ ಸೆವೆನ್ ಟೂ ಸಿಕ್ಸ್ ಇದ್ದಾಗ ಅದು ಬೇರೆ ಬೇರೆ ನಂಬರ್ ಬಂದಾಗ ಬೇರೆ ಬೇರೆ ರೀತಿ ರಿಸಲ್ಟ್ ಇರ್ತದೆ ನಿಮಗೆ ಎಲ್ಲ ರೀತಿಯೂ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದಂತೂ ಇರ್ತದೆ ಹಾಂ ಬಟ್ ನೀವು ಏನು ಮಾಡ್ಬೋದು ನಿಮಗೆ ಫೇವರೇಬಲ್ ನಂಬರ್ ಬೇಕಾದರೆ ನೋಡಿ ಅದರಲ್ಲಿ ಏನಿರಬೇಕು ಹೆಚ್ಚಾಗಿ ನಂಬರ್ ತ್ರೀ ನಂಬರ್ ಸಿಕ್ಸ್ ನಂಬರ್ ಫೈವ್ ಇದಲ್ಲಿದ್ದಾಗ ನಿಜವಾಗಿ ಫೇವರೇಬಲ್ ಆಗಿದೆ ನಂಬರ್ ಒನ್ ನಂಬರ್ ತ್ರೀ ನಂಬರ್ ಫೈವ್ ನಂಬರ್ ಸಿಕ್ಸ್ ಈ ನಂಬರ್ ಇದ್ದಾಗ ನಿಜವಾಗಿ ಫೇವರಬಲ್ ಅಂತೂ ಆಗಿದೆ ಆ ಗಾಡಿಗೆ ಸಂಬಂಧ ಅಂಥದ್ದೆಲ್ಲ ಚಾಯ್ಸ್ ಮಾಡಿ ತೊಗೊಳ್ಲಿಕ್ಕಿದ್ರೆ ನೀವು ಖಂಡಿತ ತಗೊಳ್ಬೋದು ಒಂದು ಒಂದು ವೇಳೆ ಟೋಟಲ್ ಮಾಡುವಾಗ ಟೋಟಲ್ ಮಾಡುವಾಗ ನಂಬರ್ ಸಿಕ್ಸ್ ಬರ್ತಾ ಉಂಟು ಬಟ್ ಇದಲ್ಲಿ ಸಿಂಗಲ್ ಸಿಂಗಲ್ ಡಿಜಿಟ್ ಏನು ಫೋರ್ ಬಂತು ಏಯ್ಟ್ ಬಂತು ಆನಂತರ ಸೆವೆನ್ ಬಂತು ಸೊ ಅದು ಅಷ್ಟು ನಂಬರ್ ನೆಗೆಟಿವ್ ಉಂಟು ಟೋಟಲ್ ಮಾಡಿದಾಗ ಮಾತ್ರ ಸಿಕ್ಸ್ ಬರುವಂಥದ್ದು ಅಂದರೆ ಅಲ್ಲಿ ಶುಕ್ರನ ಅಂಕೆಗಿಂತಲೂ ಇಲ್ಲಿ ನೆಗೆಟಿವ್ ಅಂಕಿನೇ ಜಾಸ್ತಿ ಕೆಲಸ ಮಾಡ್ತಾ ಉಂಟು ಅದರ ರಿಸಲ್ಟ್ ನಿಮಗೆ ಬರ್ಬೋದು ಓಕೆನಾ ಈಗ ಫೋರ್ ನಂಬರ್ ಯಾರಿಗೆ ಈಗ ನಿಮ್ಮ ಜಾತಕ ರಾಹು ಚೆನ್ನಾಗಿದ್ದಾನೆ ಸೊ ಫೋರ್ ನಂಬರ್ ತಗೊಂಡ್ರೆ ಖಂಡಿತ ಪ್ರಾಬ್ಲಮ್ ಏನು ಆಗೋದಿಲ್ಲ ನಿಮಗೆ ಶನಿ ಚೆನ್ನಾಗಿದ್ದಾನೆ ಏಯ್ಟ್ ನಂಬರ್ ಬಂದಾಗ ಡೆಫಿನೆಟ್ ಅದು ಪ್ರಾಬ್ಲಮ್ ಆಗಲ್ಲ ನಿಮಗೆ ಅದೊಂದು ವಿಷಯ ಬೇರೆ ಅಂತ ಹೇಳ್ತೇನೆ ಬಟ್ ತಗೊಳ್ಳುವಾಗ ನೋಡ್ಕೊಳ್ಬೇಕು ನಾನು ಹೇಳೋದಾದ್ರೆ ಟೋಟಲ್ ಯಾವುದೇ ಬರಲಿ ಬಟ್ ಅದರ ಡಿಜಿಟ್ ಡಿಜಿಟ್ ಏನು ಉಂಟು ನೋಡಿ ಏನು ಉಂಟು ಅದರಲ್ಲಿ ನಂಬರ್ ಒನ್ ಇದೆ ನಂಬರ್ ಸಿಕ್ಸ್ ಇದೆ ನಂಬರ್ ತ್ರೀ ಇದೆ ನಂಬರ್ ಫೈವ್ ಇದೆ ಅಂದಾಗ ಡೆಫಿನೆಟ್ ಆಗಿ ಅದು ಟೋಟಲ್ ಎಷ್ಟೇ ಬಂದು ಕೂಡ ನೀವು ಅದನ್ನು ತೆಗೆದುಕೊಳ್ಳಿ ಅದು ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇರುತ್ತೆ ಇಲ್ಲಾಂದರೆ ವೇರಿಯೇಷನ್ ಅಂತೂ ಬಂದೇ ಬರದೆ ನೀವು ಯಾವುದೇ ನಂಬರನ್ನು ತೆಗೆದುಕೊಂಡಾಗ ಅದರಲ್ಲಿ ಲಾಸ್ಟ್ ಡಿಜಿಟ್ ಏನು ಉಂಟು ಎರಡು ಡಿಜಿಟ್ ಉಂಟಲ್ವಾ ಅದು ವಿಶೇಷ ರೀತಿಯಲ್ಲಿ ನಿಮ್ಮ ಜಾತಕದ ಮೇಲೆ ಪರಿಣಾಮ ಬೀರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ಅಂದರೆ ವಿಶೇಷ ರೀತಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಲಾಸ್ಟ್ ಡಿಜಿಟ್ ಬಂದೆ ಎಲ್ಲೊಂದು ಕಡೆ ಫೈವ್ ಏಟ್ ಟ್ವೆಲ್ ಬಂತು ಅಂತ ಇಟ್ಕೊಳ್ಳೋಣ ಸೊ ಐದು ಎಂಟು ಹನ್ನೆರಡನ್ನು ಅಂದರೆ ಆ ನಾಲ್ಕು ಡಿಜಿಟ್ ಕೂಡ ಐದು ಎಂಟು ಒಂದು ಎರಡು ಬಂತು ಅಂತ ಇಟ್ಕೊಳ್ಳೋಣ ಐದು ಎಂಟು ಒಂದು ಎರಡು ಏನಾಯಿತು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸಲ್ಲಿ ಬರುವಂಥ ಸಾಧ್ಯತೆ ತೀರಾ ತೀರ ಜಾ ಆ ಜಾ ಆ ಗಾಡಿ ಯಾರಲ್ಲಿದೆ ಅವ್ನಿಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಬರೋ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ನಂತರ ಮಕ್ಕಳಿಗೆ ಸಂಬಂಧಪಟ್ಟ ತೊಂದರೆಗಳು ಆನಂತರ ವಿಚ್ಛೇದನಕ್ಕೆ ಸಂಬಂಧ ತೊಂದರೆಗಳು ಅವರಲ್ಲಿ ನಡೀತಾ ಇರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ನಂಬರ್ಗೆ ವಿಶೇಷ ರೀತಿಯಾದೊಂದು ವ್ಯಾಲ್ಯೂ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ನಿಮ್ಮ ಜಾತಕ ಫೈನಲ್ ಆಗಿರುತ್ತೆ ಯಾಕಂದರೆ ಆ ನಂಬರ್ ಚೆನ್ನಾಗಿ ಬರಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ಲಾನೆಟ್ಸ್ ಏನುಂಟು ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇರಬೇಕು ಅಂದರೆ ಪರವಾಗಿಲ್ಲ ಅನ್ನೋದು ತೊಂದರೆ ಆಗುತ್ತೆ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೆಲ್ಲಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ 19 ಸಮಯ ಹೇಳಿಮ್ಮ ಮೂರು ಗಂಟೆ 10 ಓಕೆ 3 ಗಂಟೆ 10 ನಿಮಿಷ ಏನಮ್ಮ ಟಿವಿಯಿಂದ ಯಾಕೆ ಡೈರೆಕ್ಟ್ ಆಗಿ ಮಾತಾಡಲಿಕ್ಕೆ ಆಗಲ್ಲಮ್ಮ ಹಾ ಅವರ ಹೆಸರು ಹೇಳಿ ತಾಯಿ ಓಕೆ ನಾನು ನಾನೆನ್ಸೋದು ನಿಮ್ಮ ಹೆಸರು ಅಂತ ಓಕೆ ಇರಲಿ ಬಿಡಿ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ನೀವೇ ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಮ್ಮ ಈ ವರ್ಷ ಈ ವರ್ಷ ಎಲ್ಲಿರ್ತದಮ್ಮ ಈ ವರ್ಷ ಇವತ್ತೇ ಕೊನೆ ಅಲ್ವಾ ಹಾಗೆ ಹೇಳಿ ಬರುವ ಬರುವ ವರ್ಷ ಮದುವೆ ಯೋಗ ತಮ್ಮ ಜಾತಕದಲ್ಲಿ ಓಕೆನಾ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ಜಾತಕದಲ್ಲಿ ಮದುವೆ ಯೋಗ ಡೆಫಿನೆಟ್ ಆಗಿದೆ ಪರವಾಗಿಲ್ಲ ಇವರಿಗೆ ವಿದೇಶಕ್ಕೆ ಹೋಗ್ತಾರಲ್ಲ ಇಲ್ಲಿ ಇರುವುದಿಲ್ಲಮ್ಮ ಇವರು ಓಕೆನಾ ಇವರಿಗೆ ವಿದೇಶದ ಹುಡುಗನೆ ಬರ್ಬೋದು ಸೊ ವಿದೇಶಕ್ಕೆ ಹೋಗುವಂಥ ಯೋಗವಾಗಿ ಇವ್ರ ಪಾಲಿ ಕ್ರಿಯೇಟ್ ಆಗಿದೆ ಇವರಿಗೆ ಇಲ್ಲಿ ನಿಲ್ಲಿಗೆ ಮನಸ್ಸೇ ಇರೋದಿಲ್ಲ ಊರಲ್ಲೆಲ್ಲ ನಿಲ್ಲುವುದಿಲ್ಲ ಇವರಿಗೆಲ್ಲ ವಿದೇಶ ಕೊಟ್ಟೋಗ್ತಾರೆ ತುಂಬ ಚೆನ್ನಾಗಿದೆ ಜಾತಕ ಅವರಿಗೆ ಒಳ್ಳೆ ಜಾಬ್ ಸಿಗುತ್ತೆ ಒಳ್ಳೆ ಜಾಬಲ್ಲಿ ಇರ್ತಾರೆ ಎಲ್ಲ ರೀತಿಯಲ್ಲೂ ಫೇವರೇಬಲ್ ಆಗುತ್ತೆ ಶುಕ್ರ ಶುಕ್ರದೇಶ ಆಲ್ರೆಡಿ ನಡೀತಾ ಉಂಟು ಹೆಲ್ತ್ ಬಗ್ಗೆ ಮಾತ್ರ ತುಂಬಾನೇ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟಮ್ಮ ಅಷ್ಟಂತೂ ನೋಡ್ಕೊಳ್ಳಿ ಬಾಕಿ ವಿಚಾರ ಓಕೆ ಈಗ ರಾಹು ಭುಕ್ತಿ ನಡೀತಾ ಉಂಟು ನಾನು ರಾಹು ರಾಹುಭಕ್ತಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ರಾಹು ಭುಕ್ತಿನೇ ನಡೀದಮ್ಮ ಬಟ್ ಅಂತರದಲ್ಲಿ ಗುರು ಬರ್ತಾನೆಗೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ನಂತರ ಅಂತರದಲ್ಲಿ ಗುರು ಬರ್ತಾನೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಜುಲೈವರೆಗೆ ಒಂದು ಒಳ್ಳೆಯ ಯೋಗ ಕ್ರಿಯೇಟ್ ಆಗಿದೆ ಆ ಮೂಮೆಂಟಲ್ಲಿ ಮದುವೆ ಫಿಕ್ಸ್ ಆಗುವಂಥ ಯೋಗ ಇದೆಯಮ್ಮ ನೀವು ಪ್ರಯತ್ನ ಮಾಡಿ ಅದಕ್ಕೆ ಬೇಕಾಗಿ ರೈಟಮ್ಮ ಸರಿ ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ಸೊ ಗೊತ್ತಾಯ್ತು ನಿಮಗೆ ಅದು ಅದು ನಂಬರ್ ಇದೆಲ್ಲ ನಂಬರ್ ಕೇ ಅಂತ ಹೇಳ್ಬೋದು ಅಲ್ವಾ ನಂಬರ್ಗೆ ಸಂಬಂಧಪಟ್ಟ ಒಂದು ಆಟ ಅಂತ ಹೇಳ್ಬೋದು ರೈಟ್ ತಾನೆ ಕೆಲವೊಮ್ಮೆ ನಮಗೆ ಗೊತ್ತಿರೋದಿಲ್ಲ ಆ ನಂಬರ್ ಹೋಗ್ತಾ ಇರ್ತದೆ ರೈಟ್ ತಾನೇ ಸೊ ಚಾಯ್ಸ್ ಮಾಡೋದಾದ್ರೆ ಚಾಯ್ಸ್ ಮಾಡಿ ತಗೊಳ್ಬೋದು ಇಲ್ಲ ಅಂದರೆ ಬೈ ಡಿಫಾಲ್ಟ್ ಆಗಿ ಬಂದು ಬೈ ಡಿಫಾಲ್ಟಾಗಿ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಈ ಗಾಡಿ ತಗೊಳ್ಳುವಂಥ ಯೋಗ ಅದು ಎಲ್ಲವೂ ಕೂಡ ನಿಮಗೆ ನೋಡಿ ಅದು ನಿಮ್ಮ ಜಾತಕದಲ್ಲಿ ಇರುವಂತೆಯೇ ವರ್ಕ್ ಆಗುತ್ತೆ ಅದು ನಿಮ್ಮ ಜಾತಕದಲ್ಲಿ ಇಲ್ಲೊಂದು ಕಡೆ ನಾಲ್ಕನೇ ಮನೆಯನ್ನು ಶುಕ್ರ ಇನ್ಫ್ಲೆನ್ಸ್ ಮಾಡ್ತಾಯಿದ್ದಾನೆ ಬುಧ ಇನ್ಫ್ಲೆನ್ಸ್ ಮಾಡ್ತಾ ಇದ್ದಾನೆ ಚಂದ್ರ ಇನ್ಫ್ಲೆನ್ಸ್ ಮಾಡ್ತಾ ಇದ್ದಾನೆ ಅಂದಾಗ ಡೆಫಿನೆಟ್ ಆಗಿ ಗಾಡಿ ತಗೊಳ್ಳುವಂತ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಗುರು ಇನ್ಫ್ಲೇನ್ ಮಾಡ್ತಾ ಇದ್ದಾನೆ ಅಂದರೆ ಒಂದು ವೇಳೆ ಜಾತಕಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಇದ್ದಾನಂದಾಗ ಸುಲಭ ಅಂತೂ ಖಂಡಿತ ಅಲ್ಲ ಉಚ್ಚ ರಿಸಲ್ಟ್ ಅಂತೂ ಹೌದು ಬಟ್ ನಾಲ್ಕನೇ ಮನೆಯಲ್ಲಿ ಗುರು ಇರುವಾಗ ಬಹಳಷ್ಟು ಸಮಸ್ಯೆಗಳನ್ನು ಸಮೇತ ಎದುರಿಸಬೇಕಾಗುತ್ತೆ ಪ್ರತಿ ಬಾರಿ ಕೂಡ ಹೊಸ ಹೊಸ ನಾಲೆಜ್ ಅನ್ನ ಕಲ್ತ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ನಾಲ್ಕನೇ ಮನೆಯಲ್ಲಿ ಉಚ್ಚ ಫಲ ಸುಮ್ಮನೆ ಅಂತೂ ಬರೋದಿಲ್ಲ ಅಲ್ಲಿ ಅಷ್ಟು ಕಷ್ಟ ಇದೆ ರೈಟ್ ಇದೊಂದು ವಿಚಾರ ಅಂತ ಹೇಳಿದೆ ನೋಡ್ಕೊಳ್ಳಿ ಅದೇ ರೀತಿ ನಮ್ಮ ಒಂದು ಈ ರಾಹುವಿನ ನಂಬರ್ನಲ್ಲಿ ಜನಿಸಿದವರಿಗೆ ರಾಹುವಿನ ಅಂಕಿಯಲ್ಲಿ ಜನಿಸಿದವರಿಗೆ ರಾಹುವಿನ ತಾರೀಕಿನಲ್ಲಿ ಜನಿಸಿದವರಿಗೆ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಹೇಗಪ್ಪ ಆಗಿದೆ ನಲಕದಲ್ಲಿ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಅದು ಫ್ರೆಂಡ್ಲಿ ನಂಬರ್ ಆಗಿರೋದ್ರಿಂದ ತುಂಬಾ ಫೇವರೇಬಲ್ ಆಗುತ್ತೆ ಓಕೆನಾ ತುಂಬ ಫೇವರಬಲ್ ಆಗುತ್ತೆ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ ಈಗ ಈಗ ಸಾವಿರದ ಒಂಬೈನೂರು ಈಗ ರೈಟ್ ತಾನೇ ಈಗ ಸಾವಿರ ಎರಡು ಸಾವಿರದ ಇಪ್ಪತ್ತು ಅಲ್ವಾ ಎರಡು ಸಾವಿರ ನಡೀತಾ ಉಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮುಗೀತು ಎರಡು ಸಾವಿರ ನಡೀತಾ ಉಂಟು ಓಕೆ ಇಲ್ಲೇನಾಗುತ್ತೆ ಯಾವಾಗ ಸಾವಿರದ ಒಂಬೈನೂರ ಅಂತ ನಾವು ಯಾರಿಗೆ ಅದು ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರಲ್ಲಿ ಅಂತ ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ ಗೊತ್ತಾ ಯಾರ್ಯಾರು ಜಾತಕದಲ್ಲಿ ಕುಜ ಪ್ರಾಮಿನೆಂಟ್ ಆಗಿದ್ದ ಅವರೆಲ್ಲ ಹಣ ಮಾಡಿದ್ದೇ ಮಾಡಿದ್ದು ಆ ಸಮಯದಲ್ಲಿ ರೈಟ್ ಆ ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಅದನ್ನು ಸಾಧಾರಣ ಮಟ್ಟಿಗೆ ಸೇವ್ ಮಾಡಿಟ್ಟು ಆನಂತರ ಎಲ್ಲರಿಗೆ ಮಾರಿ ಅದರಲ್ಲಿ ಹಣ ಗಳಿಸಿದವರೇ ತುಂಬ ಮಂದಿ ಇದ್ದಾರೆ ರೈಟ್ ತಾನೆ ಅದೇ ಟೂ ಬಂತು ಈಗ ಓಕೆ ಎರಡು ಜೀರೋ ಎರಡು ಎರಡು ರೈಟ್ ತಾನೆ ಟೂ ಝೀರೋ ಟೂ ಝೀರೋಗೆ ಪರ್ಮನೆಂಟ್ ಈಗ ಇಲ್ಲಿ ಇನ್ನೊಂದು ಉಂಟು ಅಲ್ವಾ ಇನ್ನೊಂದು ತೊಂಬತ್ತು ವರ್ಷಗಳ ಕಾಲ ಅಲ್ವಾ ಟೂ ಝೀರೋ ಟೂ ಝೀರೋ ಬಂದಾಗ ಏನಾಯ್ತು ಈಗ ಟೂ ಮತ್ತೆ ಜೀರೋ ಬಂದಾಗ ಝೀರೋ ಬಂತು ತಾನೆ ಅದು ಯಾರಿಗೆ ಸಂಬಂಧಪಟ್ಟದ್ದು ಅದು ರಾಹುಗೆ ಸಂಬಂಧಪಟ್ಟದ್ದು ಹಾಗಾದರೆ ಟೆಕ್ನಿಕಲ್ ನಾಲೆಜ್ ಅಂತ ಏನು ಅದು ಬಹಳ ವಿಶೇಷ ರೀತಿಯಲ್ಲಿ ಪ್ರೊಸೀಡ್ ಆಗ್ತಾ ಹೋಗ್ತದೆ ಯಾರಿಗೆಲ್ಲ ಜಾತಕದಲ್ಲಿ ರಾಹು ತುಂಬಾ ಚೆನ್ನಾಗಿದ್ದಾನೆ ಯಾರೆಲ್ಲ ಲೈಫಲ್ಲಿ ಬೇರೆಯವರಿಗೆ ಉಪಕಾರ ಮಾಡಬೇಕು ಒಂದು ಒಂದು ನಿಟ್ಟಿನಲ್ಲಿ ಇಷ್ಟವರೆಗೆ ನೀವು ನಿಮ್ಮ ಮೆಂಟಾಲಿಟಿಯನ್ನು ಇಟ್ಟುಕೊಂಡಿದ್ದೀರಾ ಅವರಿಗೆಲ್ಲ ರಾಹು ಅಲ್ಟಿಮೇಟ್ ಆದ ರಿಸಲ್ಟ್ ಕೊಡ್ತೇನೆ ನಿಮಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅದೆಲ್ಲ ನೋಡುವಂಥ ಅಗತ್ಯನೇ ಇಲ್ಲ ನಿಮ್ಮಲ್ಲಿ ರಾಹು ಚೆನ್ನಾಗಿದ್ದಾನೆ ನಿಮಗೆ ಈ ಶತಮಾನನೇ ಚೆನ್ನಾಗಿ ಹೋಗುತ್ತೆ ನಿಮ್ಗೆ ಎಲ್ಲ ರೀತಿಯಲ್ಲಿ ಕೊಡುಗೆ ಈ ಶತಮಾನ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಆದರೆ ನಿಮ್ಮ ಮೆಂಟಾಲಿಟಿ ಹೇಗಿರಬೇಕು ನಾನು ಚೆನ್ನಾಗಿದ್ದೇನೆ ಬೇರೆಯವರು ಚೆನ್ನಾಗಿರ್ಬೇಕು ಈ ಮೆಂಟಾಲಿಟಿಯನ್ನು ಇಟ್ಟುಕೊಂಡಾಗ ಹಂಡ್ರೆ ಯಾಕಂದರೆ ರಾಹುವಿನ ಮೆಂಟಾಲಿಟಿನೇ ಅದು ನಾನು 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 ಮೆಹನತ್ ಮಾಡಿದೆ ನನಗೆ ಯಾಕೆ ಸಿಗುವುದಿಲ್ಲ ಅಲ್ವಾ ಸೊ ಅವನಿಗೂ ಸಿಗಲಿ ನನಗೂ ಸಿಗಲಿ ಇಂಥ ಮೆಂಟಾಲಿಟಿ ರಾಹುವಿಗೆ ಸಂಬಂಧ ಅದಕ್ಕೋಸ್ಕರ ರಾಹು ಚೆನ್ನಾಗಿದೆ ಜಾತಕದಲ್ಲಿ ಅಥವಾ ರಾಹು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಡೆಫಿನೆಟ್ ಆಗಿ ಏನಾಗುತ್ತೆ ನಿಮಗೆ ಈ ಒಂದು ಶತಮಾನನೇ ಚೆನ್ನಾಗಿ ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದು ಕೂಡ ಓಕೆ ಅದಕ್ಕೋಸ್ಕರ ವರಿ ಮಾಡುವಂತಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇರಲಿ ಮೂವತ್ತಿರಲಿ ನಲ್ವತ್ತಿರಲಿ ನಿಮಗೆ ಅಗತ್ಯ ಇಲ್ಲ ಓಕೆ ಬಟ್ ಟೂ ಜೀರೋ ಉಂಟು ಇನ್ನೂ ಕೂಡ ಸೊ ನೀವಿರುವಲ್ಲಿ ಅವರಿಗೆ ಇರ್ತದೆ ಏನು ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಓಕೆ ನಾ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಕರೆಯಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ

ಹಾ ಓಕೆ ಜಾತಕ ಚೆನ್ನಾಗಿದೆ ಪರವಾಗಿಲ್ಲ ಬಹಳ ಲಕ್ಸುರಿ ಬೇಕಮ್ಮ ಇವರಿಗೆಲ್ಲ ಅವ್ರಲ್ಲ ಸಾಧಾರಣ ಮಟ್ಟಿಗೆ ಅಂತೂ ಕೇಳುದಿಲ್ಲ ಬಹಳ ಲಕ್ಸುರಿ ಬೇಕು ಕಾರ್ಯಕ್ಷೇತ್ರದಲ್ಲಿ ತುಂಬಾ ಉನ್ನತ ಮಟ್ಟದಲ್ಲಿ ಹೋಗುವಂತ ಯೋಗ ಭಾಗ್ಯ ಜಾತಕದಲ್ಲಿ ಆಲ್ರೆಡಿ ಉಂಟಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಾರಮ್ಮ ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರಮ್ಮ ತೊಂದರೆ ಇಲ್ಲ ಓಕೆ ಮಾಡ್ತಾರೆ ಅಥವಾ ಮಾಡಿಯೇ ಮಾಡ್ತಾರಮ್ಮ ಅವ್ರಿಗೆ ಒಳ್ಳೆ ಯೋಗ ಇದೆ ಅಮ್ಮ ಕೆಲಸದಲ್ಲೇ ಹೋಗುವಂಥದ್ದು ಒಳ್ಳೆ ಜಾತಕ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಮದುವೆ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಗೊತ್ತಾ ಮದುವೆ ವಿಚಾರಕ್ಕೆ ಬಂದ ಅವ್ರಿಗೆ ರಾಹು ದೇಶ ನಡೀತಾ ನೋಡಿ ರಾಹು ದೇಶ ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಅಂತ ಇಂಡಿಕೇಷನ್ ಉಂಟಮ್ಮ ಆದರೂ ಕೂಡ ಏನಾಗುತ್ತೆ ರಾಹುಗೆ ಬೇಕಾಗಿ ಪರಿಹಾರ ಮಾಡಿ ಏನು ಮಾಡಬೇಕು ಪಂಚಮಿ ದಿವಸ ಹೋಗಿ ಮಗಳ ಹೆಸರಿನಲ್ಲಿ ತನು ಹಾಕಿಸಿ ಎಲ್ಲಿ ನಿಮ್ಮ ನಾಗನ ನಾಗದೇವರ ಒಂದು ಕಟ್ಟೆ ಉಂಟು ಅಥವಾ ನಾಗದೇವರ ನಿಮ್ಮ ಮೂಲ ಸ್ಥಾನ ಉಂಟು ಅಲ್ಲಿ ಹೋಗಿ ತನು ಹಾಕಿಸಿ ಅಥವಾ ಬೇರೆ ಎಲ್ಲಿ ಬೇಕಾದರೂ ಹಾಕಿಸ್ಬೋದಮ್ಮ ಸೊ ಇದನ್ನು ಮಾಡ್ತಾ ಇದ್ದಾರೆ ಏನಾಗುತ್ತೆ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಮದುವೆ ಒಂದು ಯೋಗ ಕ್ರಿಯೇಟ್ ಆಗಿದೆ ಅಂತ ಇಂಡಿಕೇಶನ್ ಅದು ಯಾವಾಗ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚಿಂದ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚಿಂದ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ವರೆಗೆ ಒಂದು ಯೋಗ ಕ್ರಿಯೇಟ್ ಆಗುತ್ತಮ್ಮ ಆ ಮೂಮೆಂಟಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಬಗ್ಗೆ ತೀರಾ ಜಾಸ್ತಿ ಮ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಇದು ಮೋಸ್ಟ್ ಫೇವರೇಬಲ್ ಜಾತಕ ತುಂಬ ಚೆನ್ನಾಗಿರುತ್ತೆ ಅವರಿಗೆ ಸ್ವಲ್ಪ ಕಂಫರ್ಟ್ ಜಾಸ್ತಿ ಬೇಕಮ್ಮ ಬೇಕಾದರೆ ನೋಡಿ ಅವ್ರು ಯಾವುದು ಕೂಡ ಅನ್ಕಂಫರ್ಟೇಬಲ್ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಒಂದು ಮಲಗುವ ರೂಮನ್ನು ನೋಡಿದ್ರು ಅಷ್ಟು ಸಿಸ್ಟಮೆಟಿಕ್ ಆಗಿ ಅವ್ರು ಇಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಇಲ್ಲಮ್ಮ ಅಥವಾ ಅವರಿಗೆ ಅಷ್ಟು ಬೇಕು ಅಷ್ಟು ಕಂಫರ್ಟ್ ಇರ್ಬೇಕು ಅದೇ ರೀತಿ ಮದುವೆಗೆ ಸಂಬಂಧಪಟ್ಟಂತೆ ನೋಡು ಹುಡುಗ ನೋಡು ಅಷ್ಟು ಕನ್ಫರ್ಟ್ ಬೇಕು ಆ ಕನ್ಫರ್ಟ್ ಅನ್ನು ಹುಡುಕ್ತಾ 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 ಮದುವೆ ಡಿಲೇ ಆಗುವಂಥ ಸಾಧ್ಯತೆ ಇರ್ತದೆ ಅದಂತೂ ನನಗೆ ಗೊತ್ತಿಲ್ಲ ಬಟ್ ಮದುವೆ ಆಗುವಂತ ಯೋಗ ಇದೆ ಬರುವ ವರ್ಷ ನೀವೇನು ಮಾಡ್ತೀರಿ ಮಾಡಿಮ್ಮ ಜಾತಕ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ನಾಗನಿಗೆ ನಾಗದೇವರಿಗೆ ಸಂಬಂಧಪಟ್ಟಂತ ಸ್ವಲ್ಪ ಸೇವೆಯನ್ನು ಮಾಡಿದಾಗ ಈ ಜಾತಕ ಅಲ್ಟಿಮೇಟ್ ಆಗಿ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ಒಳ್ಳೇದಾಗ್ಲಿತ ರೈಟಾ ಓಕೆ ಒಂದು ಮಾತ್ರ ನೆನ್ಪಿಟ್ಕೊಳ್ಬೇಕು ಏನು ಗೊತ್ತಾ ನಾನು ರಾಹುವಿನ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿದ್ದೇನೆ ಪ್ರಶ್ನೆ ಬರೋದು ಮದುವೆ ಬಗ್ಗೆ ರೈಟ್ ತಾನೇ ಸೊ ಯಾವಾಗ ರಾಹು ಕೆಲಸ ಮಾಡ್ತಾನಲ್ಲ ಸೊ ರಾಹು ರಿಲೇಟೆಡೇ ಅವರಿಗೆ ಹೊರ ಕೂಡ ಬಂದಿರ್ತಾನೆ ಅಥವಾ ವಿದೇಶದಿಂದ ವಿಶೇಷ ವಿದೇಶದಿಂದ ಬರ್ತಾನೆ ಟೆಕ್ನಿಕಲ್ ನಾಲೆಜ್ ಇಟ್ಕೊಂಡು ನಾವು ಬರ್ತಾನೆ ಆನಂತರ ಮಲ್ಟಿನ್ಯಾಷನಲ್ ಕಂಪನಿಲಿ ಕೆಲಸ ಮಾಡೋ ಬರ್ತಾನೆ ಒಂದು ವೇಳೆ ರಾಹು ಅಂದರೆ ಕುಡುಕ ಬರ್ತಾನೆ ಅಲ್ವಾ ಮೋಸ ಮಾಡುವ ಬರ್ತಾನೆ ಲೈಫಲ್ಲಿ ಬೇರೆಯವರಿಗೆ ಮೋಸ ಮಾಡಿ ಬಂದು ಇವರನ್ನ ಮದುವೆ ಆಗೋರು ಬರ್ತಾರೆ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ನೋಡಿ ಇಲ್ಲಿ ಅಲ್ಲಿ ಕೂಡ ರಾಹು ಕೆಲಸ ಮಾಡ್ತಾ ಇದ್ದ ಮೊದಲನೇ ಜಾತಕ ಇಲ್ಲಿ ಕೂಡ ರಾಹು ಕೆಲಸ ಮಾಡ್ತಾ ಇದ್ದಾನೆ ರೈಟ್ ತಾನೇ ಇಂಥ ಪರಿಸ್ಥಿತಿ ರೈಟಾ ಏನಿವೆ ಅದಕ್ಕೆ ಅದಕ್ಕೇನು ಹೇಳೋದು ನಾನು ಏನಿಲ್ಲ ಕ್ರಿಯೇಟ್ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತೆಯೇ ಕಾಲ್ ಬರ್ತಿರ್ತದೆ ಅಲ್ವ ಬೇರೆ ಕಾಲ್ ಬರಲ್ಲ ರೈಟಾ ಅವ್ರಿಗೆನೇ ಕನೆಕ್ಟ್ ಆಗಿರ್ತದೆ ಆ ಕಾಲ್ ಓಕೆನಾ ರೈಟ್ ಹೋಗಿದೆ ಸೊ ಓಕೆ ಅದಕ್ಕೋಸ್ಕರ ಯಾರಿಗೆಲ್ಲ ರಾಹು ಜಾತದಲ್ಲಿ ಚೆನ್ನಾಗಿದ್ದಾನಪ್ಪ ಸೊ ನಿಮಗೆ ಯಾವುದು ಆಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಅಲ್ಲ ನೀವು ಅದೃಷ್ಟವಂತರು ಈ ಜನ್ಮಕ್ಕೆ ಸಂಬಂಧಪಟ್ಟ ನೀವು ಅದೃಷ್ಟವಂತರ ಎಲ್ಲ ಒಂದು ಕಡೆ ರಾಹುವಿನ ಒಂದು ಆ ಒಂದು ಬ್ಲಸ್ಸಿಂಗ್ಸ್ ಏನು ನಿಮ್ಮ ಮೇಲೆ ತೀವ್ರ ಜಾಸ್ತಿ ಉಂಟು ಅದಕ್ಕೋಸ್ಕರ ನೀವು ನಿಮಗೆ ಗೊತ್ತಾಗುತ್ತೆ ಲೈಫಲ್ಲಿ ಹೇಗಿರಬೇಕು ಗೊತ್ತಾಗುತ್ತೆ ನೀವು ಗೆದ್ದು ಬಿಡ್ತೀರಿ ಏನು ಸಮಸ್ಯೆ ಇಲ್ಲ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀರಪ್ಪ ನೋಡ್ಕೊಳ್ಳಿ ಎಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ರೈಟ್ ಅದಕ್ಕೋಸ್ಕರ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ನೋಡು ನಾನು ಹೇಳೋದಾದ್ರೆ ಯಾರೆಲ್ಲ ರಾಹುವಿನ ಅಂಕೆಯಲ್ಲಿ ಜನನಾಗಿದ್ದೀರಾ ರಾಹುವಿನ ತಾರೀಖು ಅವರಿಗೆಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಬಿ ಫೇವರಬಲ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದೆ ಆ ಟೆಕ್ನಿಕಲ್ ನಾಲೆಜ್ ಅಂತ ನಿಮಗೆ ಇದು ಬಹಳ ಭಾಗ್ಯದಲ್ಲಿ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬಹುದು ಅಂತ ಒಂದು ಇಂಡಿಕೇಶನ್ ಭಾಗ್ಯ ಏನು ಬಗ್ಗೆ ಉಂಟು ಭಾಗ್ಯದಲ್ಲಿ ಉನ್ನತ ಮಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಇಂಡಿಕೇಷನ್ ಇದೆಯಪ್ಪ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಹೈಯರ್ ಎಜುಕೇಷನ್ ಮಾಡ್ತೀರಾ ವಿದೇಶಕ್ಕೆ ಹೋಗ್ತೀರಾ ಆನಂತರ ನೀವು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಓಕೆ ನೋ ಪ್ರಾಬ್ಲಮ್ ಅಲ್ವಾ ಫರ್ದರ್ ಸ್ಟಡೀಸ್ ಎಷ್ಟು ಮಾಡ್ತೀರಾ ಅದಕ್ಕೆಲ್ಲಕ್ಕೆ ಸಂಬಂಧಪಟ್ಟಂತೆ ಬರುವ ವರ್ಷ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಇಂಡಿಕೇಷನ್ ಇದೆ ರೈಟ್ ರೈಟ್ನೇ ನಿಮ್ಮ ಎಲ್ಲ ಇಚ್ಛೆಗಳು ಎಲ್ಲ ಇಚ್ಛೆಗಳು ಕೂಡ ಪೂರೈಕೆ ಆಗ್ತವೆ ಅದರ ಜೊತೆಗೆ ಯಾರಿಗೆಲ್ಲ ವಿದೇಶಕ್ಕೆ ಹೋಗ್ಬೇಕಂತ ತೀವ್ರ ಮನಸ್ಸಿದೆ ಹೈಯರ್ ಎಜುಕೇಷನ್ ಮಾಡಬೇಕಂತ ಇದೆ ಅಥವಾ ನೀವು ಇದ್ದ ಫೀಲ್ಡಲ್ಲಿ ಇನ್ನೇನು ಫರ್ದರ್ ಸ್ಟಡೀಸ್ ಮಾಡಬೇಕಂತ ಇದೆ ಡೆಫಿನೆಟಾಗಿ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಪಾಲಿಗೆ ಸ್ಟಾರ್ಟ್ ಆಗಿದೆ ಜೊತೆಗೆ ಮದುವೆ ಆಗದವ್ರಿಗೆ ಮದುವೆ ಆಗುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಡೆಫಿನೆಟ್ ಆಗಿ ಸೊ ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡ್ಬೋದು ಇನ್ನು ಕೆಲವ್ರದೆಲ್ಲ ಗುಪ್ತ ರೀತಿಯ ಪ್ರೀತಿ ಪ್ರೇಮ ಅಂತ ಏನಿರ್ತದೆ ಅದರಲ್ಲಿ ಕೂಡ ನೀವು ಪ್ರೊಸೀಡ್ ಆಗುವಂತ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದೆ ಖಂಡಿತ ಪ್ರೊಸೀಡ್ ಆಗ್ಬೋದಂತೆ ಆದರೂ ಕೂಡ ತಂದೆ ತಾಯಿಯ ಮನಸ್ಸಿಗೆ ಬೇಸರ ಮಾಡಿ ದಯವಿಟ್ಟು ಮದುವೆ ಆಗಬೇಡಿ ಯಾರು ಕೂಡ ಓಕೆನಾ ಅದು ನಿಮಗೆ ಶಾಪ ತಾನೆ ಯಾಕಂದರೆ ತಂದೆ ತಾಯಿಗೆ ಸಂಬಂಧ ಬೇಸರ ಬೇಸರ ಮಾಡಿ ಮದುವೆ ಆದಾಗ ಏನಾಯಿತು ತಾಯಿ ಅಂದರೆ ನಿಮ್ಮ ಫೋರ್ತ್ ಹೌಸ್ ನಾಲ್ಕನೇ ಮನೆ ರೈಟ್ ತಾನೆ ಈಗ ತಾಯಿ ನಿಮ್ಮ ಮದುವೆಯಿಂದ ಬೇಸರಗೊಂಡ್ರು ನೀವು ಫೋರ್ಸ್ಫುಲ್ ಆಗಿ ಮದುವೆ ಆಗಿದ್ರಿ ತಾಯಿಗೆ ಇಷ್ಟ ಇರಲಿಲ್ಲ ಅದರರ್ಥ ನಿಮ್ಮ ಜಾತಕದ ಚಂದ್ರ ಮತ್ತೆ ಫೋರ್ತ್ ಹೌಸ್ ಏನಾರು ಹೊರಟೋಯ್ತು ಈಗ ಓಕೆ ಆನಂತರ ತಂದೆಗೆ ಇಷ್ಟ ಇಲ್ಲ ತಂದೆಗೆ ಇಷ್ಟ ಇಲ್ಲ ಅಂದಾಗ ಏನೋ ನಿಮ್ಮ ಭಾಗ್ಯಸ್ಥಾನ ಹೊಟ್ಟೆ ರೈಟಾ ಹಾಗೆ ಭಾಗ್ಯಸ್ಥಾನ ಮತ್ತು ನಾಲ್ಕನೇ ಮನೆ ಕೆಲಸನೇ ಮಾಡಿಲ್ಲ ಅಂದ್ರೆ ಲೈಫಲ್ಲಿ ಅದು ಯಾವ ಸುಖವನ್ನು ಗಳಿಸ್ತೀರಾ ನೀವು ರೈಟಾ ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಯಾರು ಬರ್ತಾರೆ ಅವನಿಗೆ ಕೆಲಸನೇ ಸರಿ ಅಲ್ವಾ ಕಮ್ಯುನಿಕೇಷನ್ ನಿಮಗೆ ಪ್ರಾಬ್ಲಮ್ ಆಗುತ್ತಲ್ವಾ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲೇಬೇಕಲ್ವ ಇವತ್ತೆಲ್ಲ ನಾಳೆ ಡಿವೋರ್ಸ್ ಅನ್ನು ನೀವು ಅಲ್ವಾ ಯಾರು ಒಂದು ವೇಳೆ ಮತ್ತೆ ನಿಮಗೆ ಹೋಗಿ ಜ್ಞಾನೋದಯ ತು ಹೋಗಿ ತಂದೆ ತಾಯಿ ಕಾಲು ಹಿಡಿದುಬಿಟ್ರಿ ವಿಷಯ ಬೇರೆ ರೈಟ್ ತಾನೇ ಆಗ ಚೇಂಜ್ ಆಗ್ಬೋದು ಅದಲ್ಲ ಯಾರೆಲ್ಲ ಓಡಿ ಹೋಗಿ ಮದುವೆ ಆಗ್ತಾರಲ್ಲ ಡೆಫಿನೆಟ್ ಆಗೋದು ಬರ್ಕತ್ತಂತೂ ಕೊಡಲ್ಲ ನಿಮಗೆ ಅದಕ್ಕೋಸ್ಕರ ಯಾಕಂದ್ರೆ ತುತ್ತು ಅನ್ನವನ್ನು ಕೊಟ್ಟು ಬೆಳೆಸಿದಂಥ ತಂದೆ ತಾಯಿಯನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡ್ತಿರಲ್ಲ ಅದು ಅದಕ್ಕಿಂತ ಘೋರ ಅಪರಾಧ ಯಾವುದೇ ಜನ್ಮದಲ್ಲಿ ಕೂಡ ಇಲ್ಲ ಓಕೆನಾ ಖಂಡಿತ ಅದಕ್ಕಿಂತ ಮರ್ಡರ್ ಮಾಡಿದ್ರು ಕೂಡ ನಿಮಗೆ ಕ್ಷಮೆ ಇರ್ಬೋದಪ್ಪ ರೈತ ಕಳ್ಳತನ ಮಾಡಿದರೆ ಮರ್ಡರ್ ಮಾಡಿದರೆ ಖಂಡಿತ ಕ್ಷಮೆ ಇರ್ಬೋದು ಒಂದು ಹೆಣ್ಣಿನ ಶೀಲಭಂಗ ಮಾಡೋದು ಮತ್ತೆ ತಂದೆ ತಾಯಿಗೆ ದುಃಖ ಕೊಟ್ಟು ಮದುವೆ ಆಗೋದು ಇದೆರಡನ್ನು ಮಾಡಿದರೆ ಮಾತ್ರ ನಿಮಗೆ ಈ ಲೈಫಲ್ಲಂತೂ ಡೆಫಿನೆಟ್ ಆಗಿ ನಿಮಗೆ ವಿಮೋಚನೆ ಇಲ್ಲ ಓಕೆ ನೀವು ಅನುಭವಿಸಲೇಬೇಕು ನೀವು ಏನು ಮಾಡೋಕ್ಕಾಗಲ್ಲ ಅನುಭವಿಸೋದ್ರೆ ವಿಶೇಷ ರೀತಿಯಲ್ಲಿ ಅನುಭವಿಸ್ತೀರ ಮಾನಸಿಕ ರೀತಿಯಲ್ಲಿ ಎಲ್ಲ ನೆಮ್ಮದಿ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಪ್ರಾಪರ್ಟಿ ಮಾಡೋಕ್ಕಾಗಲ್ಲ ಆನಂತರ ನಿಮಗೆ ನಿಮ್ಮ ಪಾರ್ಟ್ನರ್ ಅವರಿಗೆ ಕೆಲಸ ಸರಿ ಇರಲ್ಲ ಸುಖ ಅಂತ ಬರುವುದೇ ಇಲ್ಲ ಗಾಡಿಯಲ್ಲಿ ಇಲ್ಲ ಎಲ್ಲ ತಿರುಗಿದ ಎಲ್ಲ ಕೂಡ ನಾಟಕೀಯವಾಗಿ ಮಾಡ್ತಾ ಹೋಗ್ತಿರೋದು ಬೇರೆ ಏನಿರಲ್ಲ ಇರಲ್ಲ ಓಕೆನಾ ಭಾಗ್ಯ ಮುಂದುವರಿದಲ್ಲ ಯಾಕಂದ್ರೆ ತಂದೆ ಬಿಟ್ಟಿದ್ದಾರೆ ತಂದೆಗೆ ಇಷ್ಟನೇ ಇಲ್ಲ ಈ ಮದುವೆ ಆದರೂ ಕೂಡ ನೀವು ಜಬರ್ದಸ್ತಿ ಹೋಗಿ ಮಾಡ್ಕೊಂಡಿದ್ದೀರಾ ನಿಮಗೆ ಅಲ್ವಾ ಕಾಂಪ್ರಮೈಸ್ ಮಾಡಲಿಕ್ಕೆ ತಂದೆ ತಯಾರಿಲ್ಲ ನೀವೇನೇನೋ ಮಾಡಿ ಕಾಂಪ್ರಮೈಸ್ ಅಂದರೆ ಅಂದ್ರೆ ಈಗ ಪ್ರಾಬ್ಲಮ್ ಆಯ್ತಾನೆ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ತಾರೀಕಿನಲ್ಲಿ ಜನಿಸಿದವರು ಸ್ವಲ್ಪ ಆಕರ್ಷಣೆ ಜಾಸ್ತಿ ಇವ್ರಿಗೆ ಅಟ್ರಾಕ್ಷನ್ ಜಾಸ್ತಿ ಇವ್ರಿಗೆ ಅದಕ್ಕೋಸ್ಕರ ನೀವೆಲ್ಲ ಇದರಲ್ಲಿ ಒಂದು ಬೀಳದಿದ್ರೇ ಒದು ಅಂತ ನನ್ನ ಒಂದು ಅಭಿಪ್ರಾಯ ಮತ್ತೆ ನಿಮಗೆ ಬಿಟ್ಟದ್ದು ಯಾಕಂದರೆ ನಿಮ್ಮ ಜಾತಕ ತಾನೇ ಕೆಲಸ ಮಾಡೋದು ಈಗ ರಾಹು ನಿಮಗೆ ಅಟ್ರಾಕ್ಷನ್ ಮಾಡಿಬಿಟ್ಟು ನೀವು ಕೂಡ ಏನು ಮಾಡುವಾಗಿಲ್ಲ ಅಂತ ಒಂದು ಪರಿ ಬಟ್ ನಮ್ಮ ಕಾಮನ್ ಸೆನ್ಸ್ ಅಂತ ಏನಿರ್ತದೆ ಅಂದರೆ ಬುಧ ಕಾಮನ್ ಸೆನ್ಸ್ ಅಂದರೆ ಬುಧ ಬುಧನಿಗೆ ಸಂಬಂಧ ಸಂಬಂಧಪಟ್ಟದ ಎನರ್ಜಿ ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ಜನ್ಮದಲ್ಲಿ ತಂದೆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ತಾನೆ ನೀವು ಈ ರೀತಿಯಾಗಿ ಮಾಡಿದಾಗ ಅಲೋ ಈಗ ಒಂದು ತಪ್ಪಾಗುತ್ತೆ ಒಪ್ಪಾಗುತ್ತೆ ಒಂದು ಕ್ಷಮೆ ಇರುತ್ತೆ ಎಲ್ಲ ಇರುತ್ತೆ ಓಕೆ ನೋ ಪ್ರಾಬ್ಲಮ್ ಬಟ್ ಇಂಥ ದೊಡ್ಡ ದೊಡ್ಡ ತಪ್ಪನ್ನು ಮಾಡಿಕೊಂಡಾಗ ತಂದೆ ತಾಯಿ ತಲೆ ತಗ್ಗಿಸುವಂತೆ ನೀವೇನಾದ್ರು ಮಾಡಿದಾಗ ನಿಮಗೆ ಕ್ಷಮೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರೆಲ್ಲ ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಅದರಲ್ಲಿ ಯಾರಾದರೂ ಇಂಥ ಕತೆ ಮಾಡಿದವರು ಇದ್ದರೆ ಮೊದಲು ಹೋಗಿ ತಂದೆ ತಾಯಿತ ಕ್ಷಮೆ ಕೇಳಿ ರೈಟ್ ತಾನೇ ದಯವಿಟ್ಟು ಕ್ಷಮೆ ಕೇಳಿ ಆ ನಂತರ ಹೋಗಿ ಲೈಫಲ್ಲಿ ಏನೋ ಒಂದು ನಿಮಗೆ ಆ ಒಂದು ಏನೋ ಪಾಸಿಟಿವಿಟಿ ಬರಬೇಕು ಅದು ಬರ್ಬೋದು ಅನ್ಯತ ಅನುಭವಿಸ್ತೀರಾ ಅಷ್ಟೇ ಏನಿಲ್ಲ ಒಂದು ಕ್ಷಣ ಯಾಕೆ ಗೊತ್ತಾ ನಿಮಗೆ ನಾನು ಟಿ ವಿಯಲ್ಲಿ ಒಂದು ನ್ಯೂಮರಾಲಜಿ ಪ್ರಕಾರ ಒಂದು ನಂಬರ್ ಹೇಳಿಕೊಟ್ಟಿದ್ದೆ ನಿಮಗೆ ಆ ನಂಬರ್ ನಂಬರ್ ಹೇಳಿಕೊಟ್ಟಿದ್ದೇನೆ ಮತ್ತು ಟೋಟಲ್ ಹೇಳಿಕೊಟ್ಟಿದ್ದೇನೆ ಆ ಟೋಟಲ್ ಮಾಡುವಾಗ ನಂಬರ್ ತ್ರೀ ನಂಬರ್ ಫೋರ್ ಬಂದಾಗ ಇಂಥ ಘಟನೆ ಘಟಿಸ್ತದೆ ರೈಟ್ ತಾನೇ ಆನಂತರ ನಂಬರ್ ಫೈವ್ ನಂಬರ್ ಸಿಕ್ಸ್ ಬಂದಾಗ ಇದು ಮರತೇ ಹೋಗುತ್ತಲ್ವ ನಿಮಗೆ ಅಟ್ರ್ಯಾಕ್ಟ್

ಹಾ ಹೇಳಿಗ ಮಗಳ ಹೆಸರಲ್ಲಿ ಹುಟ್ಟಿದ ದಿನಾಂಕ ಮಾ ಹೇಳ್ತಾ ಹೋಗಿ ಹೆಸರು ಚಿತ್ರ ಹ್ಮ್ ಹ್ಮ್ ಆಯ್ತಮ್ಮ ಈಗ ರನ್ನಿಂಗ್ ಆಗ್ತಾ ಉಂಟಮ್ಮ ಇದು ಆ ಸರಿ ಅದಕ್ಕೇನು ಹೇಳು ಸರಿ ಹೇಳಬೇಕಂತ ನೀವ ಎಪ್ಪತ್ತೇಳು ಹೇಳಿದೆ ಆಯ್ತಮ್ಮ ಬಾಯ್ ತಪ್ಪಿ ಅಲ್ವಾ ಅದು ಹೇಳ್ಬಾರ್ದು ನೀವು ಯಾಕೆ ಹೇಳಿದ ಎಪ್ಪತ್ತೇಳು ಅಂತ ಹೇಳಿದಾಗ ಏನಾಗುತ್ತೆ ಮದುವೆ ಮದುವೆಗೆ ಸಮಸ್ಯೆ ಉಂಟು ಅಂತ ಆಯ್ತಮ್ಮ ರೈಟಾ ಮ್ಯಾರಿಡ್ ಲೈಫ್ ಗೆ ತೊಂದ್ರೆ ಆಗುತ್ತೆ ಅಲ್ವಾ ಸೊ ನೋಡ್ಕೊಳ್ಬೇಕು ನೀವು ಓಕೆ ಜಾತಕ ನಕ್ಷತ್ರ ಯಾವ್ದಮ್ಮ ರೇವತಿ ನಕ್ಷತ್ರ ಎರಡನೇ ಪಾದ ರಾಶಿ ಅಲ್ವಾ ಮತ್ತೆ ಚಂದ್ರಲೇಖ ಅಂತ ಹೆಸರಾ ಚಿತ್ರಲೇಖ ಓಕೆ ಓಕೆ ಪರವಾಗಿಲ್ಲ ಚಿತ್ರಲೇಖ ಅಂತ ಹೆಸರು ಓಕೆಮ್ಮ ಓಕೆ ಮದುವೆ ಆಗುವಂತ ಯೋಗ ಅಂತೂ ಇದೆ ಬರುವ ವರ್ಷಕ್ಕೆ ಮದುವೆ ಆಗುವ ಯೋಗ ಇದೆ ಅಮ್ಮ ಖಂಡಿತ ಅದಕ್ಕೆ ಬೇಕಾಗ ಯಾಕಂದ್ರೆ ದೇಶ ಬಂದ್ಬಿಟ್ಟಿದ್ದಾನೆ ತೊ ಬರುವ ವರ್ಷ ಕೂಡ ಶುಕ್ರನದೇ ವರ್ಷ ಆ ಖಂಡಿತ ಫೇವರೇಬಲ್ ರಿಸಲ್ಟ್ ಅನ್ನು ಕೊಡ್ತಾನೆ ಇಂಡಿಕೇಶನ್ ಇದೆ ಮದುವೆ ಮಾತುಕತೆಗಳು ಮುಂದುವರೆದೇ ಆಗುತ್ತಮ್ಮ ಮದುವೆ ನೀವು ಚಿಂತೆ ಮಾಡಬೇಡಿ ಚಂದ್ರ ಇದ್ದಾನೆ ಜೊತೆಗೆ ಚಂದ್ರ ಭಕ್ತಿಯಲ್ಲಿ ಚಂದ್ರ ಇದ್ದಾನೆ ಅದು ಮದುವೆ ಅಂತೂ ಹಾಗೆ ಆಗುತ್ತಮ್ಮ ಬಟ್ ಏನಾಗುತ್ತೆ ಆ ನೀವು ಏನಾಗುತ್ತೆ ಇವರಿಗೆ ಡಿಮಾಂಡ್ ಜಾಸ್ತಿ ಇದೆ ಇವರ ಚೆಕ್ ಲಿಸ್ಟ್ ಏನು ಅದು ತುಂಬಾ ಉದ್ದ ಇದೆ ಆ ಚೆಕ್ ಲಿಸ್ಟ್ ಅನ್ನ ಕಡಿಮೆ ಮಾಡಿಕೊಳ್ಬೇಕಾದಿತ್ತು ನನಗೆ ಹುಡುಗ ಹಾಗೆ ಬೇಕು ಹೀಗೆ ಬೇಕು ಇಷ್ಟು ಸ್ಯಾಲರಿ ಬೇಕು ಅಲ್ಲಿ ಅವ್ರಿರಬಾರ್ದು ಇವ್ರು ಇರಬಾರ್ದು ಇದೆಲ್ಲ ಚೆಕ್ ಲಿಸ್ಟ್ ಕಡಿಮೆ ಮಾಡ್ಲಿಕ್ಕೆ ಹೇಳಿಮ್ಮ ಅಂದ್ರೆ ಬರುವ ವರ್ಷ ಮದುವೆ ಆಗುತ್ತೆ ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ಡಿಲೇ ಆಗ್ಬೋದಮ್ಮ ಅರ್ಥ ಆಯ್ತಾ ಯಾಕೆ ಯಾಕಂದ್ರೆ ಸಪ್ತಮಾಧಿಪತಿ ಶನಿ ಇರುವುದಿಲ್ಲ ಅಲ್ವಾ ತುಂಬಾ ಸುಲಭದಲ್ಲಿ ಮುಂದೆ ಹೋಗಲಿಕ್ಕೆ ಅಂತ ಬಿಡುವುದಿಲ್ಲ ಪ್ರಶ್ನಾ ಕಾಲದಲ್ಲಿ ಗುರು ಬಂದಿದ್ದಾನೆ ಗುರು ಏನು ಹೇಳ್ತಾ ಇದ್ದಾನೆ ಆ ಈ ಹುಡುಗಿ ಚೆಕ್ ಲಿಸ್ಟ್ ತುಂಬಾ ದೊಡ್ಡದಿದೆ ಇವಳು ಯಾರನ್ನು ಕೂಡ ಅಷ್ಟು ಅಂತ ಒಪ್ಪುವುದಿಲ್ಲ ಅಂತ ಇಂಡಿಕೇಶನ್ ರೈಟ್ ಅಮ್ಮ ಸ್ವರ ಯಾಕಮ್ಮ ಸಣ್ಣದಾಯ್ತು ತಾಯಿ ಮಾತಾಡಿಮ್ಮ ಹಾಗೇನೆ ತಾನೇ ಇರೋದು ಅಥವಾ ಮತ್ತೆ ಅದು ಮದುವೆ ಹೇಗೆ ಆಗುತ್ತೆ ಸೊ ಅದಕ್ಕೆ ಚೆಕ್ ಲಿಸ್ಟ್ ಅನ್ನು ಕಡಿಮೆ ಮಾಡಿದಾಗ ಮದುವೆ ಆಗುತ್ತೆ ಇವರಿಗೆ ಒಂದೇ ಮಾತು ಹೇಳಿಮ್ಮ ಸ್ವಲ್ಪ ಗಜೇಂದ್ರ ಮೋಕ್ಷದ ಪಾಠ ಅಂದ್ರೆ ಒಂದು ಪುಸ್ತಕ ಬರುತ್ತಮ್ಮ ಗಜೇಂದ್ರ ಮೋಕ್ಷ ಅಥವಾ ಯೂಟ್ಯೂಬಲ್ಲಿ ಹೋಗಿ ನೋಡಿದಾಗ ಗಜೇಂದ್ರ ಮೋಕ್ಷಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲವು ವಿಡಿಯೋಸ್ ಇದೆ ಅದನ್ನು ಪ್ರತಿದಿನ ಕೇಳಿಸ್ಕೊಳ್ಳಿ ಕೇಳಿಮ್ಮ ಗಜೇಂದ್ರ ಮೋಕ್ಷ ಓಕೆ ಅದನ್ನು ಕೇಳಿಸ್ಕೊಳ್ಳಿ ಕೇಳಿ ಆ ನೆಲ್ಕದಲ್ಲಿ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರ್ತಮ್ಮ ಅದನ್ನು ಕೇಳಿಸ್ಕೊಂಡು ಮತ್ತೆ ಏನವರು ಡಿಮಾಂಡ್ ಉಂಟು ಅದನ್ನು ಕಡಿಮೆ ಮಾಡ್ಲಿಕ್ಕೆ ಕೇಳಿಮ್ಮ ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಸೊ ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಿಮ್ಮ ಖಂಡಿತ ಒಳ್ಳೇದಾಗುತ್ತೆ ತಾಯಿ ರೈಟಾ ಓಕೆನಾ ಆಯ್ತು ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವರಿಗೆ ಇಂಥ ಪರಿಸ್ಥಿತಿ ಓಕೆ ಎನ್ವೆ ಇರಲಿ ಇನ್ನೇನಾಗದೇ ನಮ್ಮ ನಾಲ್ಕನೇ ತಾರೀಕಿಗೆ ಜನಿಸೋರಿಗೆ ರೈತ ನೀನು ಬರುವ ವರ್ಷ ಹೇಗಪ್ಪ ಇರ್ತದೆ ಒಂದು ವಿಚಾರ ಇಲ್ಲದೆ ಬರುವ ವರ್ಷ ಇನ್ನೊಂದು ತುಂಬ ಫೇವರಬಲ್ ವಿಚಾರ ಅಂದರೆ ಮನೆ ಮಾಡುವಂಥದ್ದು ರೈಟ ಯಾರೆಲ್ಲ ನಾಲ್ಕನೇ ತಾರೀಕು ನಾಲ್ಕು ಹನ್ನ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಜನಿಸಿದರೆ ಅವರಿಗೆಲ್ಲ ಬರುವ ವರ್ಷ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಅಲ್ವ ಡೆಫಿನೆಟಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಾಗ ಒಂದೊಳ್ಳೆ ಮನೆಯನ್ನು ಬಿಲ್ಡಪ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡೋದು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಬರುವ ವರ್ಷ ಫೇವರೇಬಲ್ ಅಂತ ಆಗುತ್ತಲ್ವಾ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ನಿಮಗೆ ಯಾರಿಗೆ ನಮ್ಮ ರಾಹುವಿನ ನಂಬರ್ನಲ್ಲಿ ಜನಿಸೋರಿಗೆ ಅಲ್ವಾ ಟೆಕ್ನಿಕಲ್ ನಾಲೆಜನ್ನು ಇಟ್ಕೊಂಡಿರ್ತೀರಾ ಅಲ್ವಾ ನೀವು ಹೈಯರ್ ಎಜುಕೇಷನ್ ಮಾಡ್ತೀರಾ ಆ ಭಾಗ್ಯ ಮುಂದುವರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಏನು ಅಚೀವ್ಮೆಂಟ್ ಬೇಕು ಅದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರ ಜೊತೆಗೆ ಮದುವೆ ಕೂಡ ಆಗ್ತಿರೋ ಜೊತೆಗೆ ಮನೆಗೆ ಮಾಡುವಂಥದ್ದು ವಾಹನ ತಗೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ರೈಟ್ ತಾನೆ ಕೆಲವೊಮ್ಮೆ ಏನು ಗೊತ್ತಾ ನಿಮಗೆ ಒಂದು ವಿಷಯ ಹೇಳ್ತೇನೆ ಗೊತ್ತಾ ಏನು ಘಟನೆ ಘಟಿಸಬೇಕಲ್ಲ ಆ ಘಟನೆ ಘಟಿಸದೆ ಘಟಿಸುತ್ತದೆ ರೈಟ್ ತಾನೆ ಅದು ಒಳ್ಳೆಯದು ಕೆಟ್ಟದ್ದು ಏನೋ ಒಂದು ಆಗುತ್ತೆ ಘಟನೆ ಅಂತೂ ಘಟಿಸ್ತದೆ ಒಂದು ವೇಳೆ ಘಟನೆ ಬಗ್ಗೆ ಆ ಘಟನೆ ಬಗ್ಗೆ ನಿಮಗೆ ಏನಾದರೂ ಥಾಟ್ಸ್ ಇಲ್ಲ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ವ್ಯಕ್ ಯಾಕಂದರೆ ಯಾವುದೋ ಒಂದು ಮನೆ ಕಟ್ಟಬೇಕು ನಿಮಗೆ ಥಾಟ್ಸೇ ಇಲ್ಲ ಥಾಟ್ಸ್ ಇಷ್ಟೋರಿಗೆನೇ ಜನ್ರೇಟ್ ಆಗಿಲ್ಲ ಇನ್ನೇನು ಒಂದು ಗಾಡಿ ತಗೊಳ್ಬೇಕು ಥಾಟ್ಸ್ ಜನ್ರೇಟ್ ಆಗಿಲ್ಲ ನಿಮಗೆ ಬಟ್ ಯಾರಾದರೂ ಬಂದು ಅದನ್ನು ಹಾಕಿರ್ತಾರೆ ಏನೂ ಮನೆ ಮನೆ ಮಾಡೋದಿಲ್ಲ ನೀನು ಅಲ್ಲೂ ಹೇಳ್ತೇನೆ ಆಗ ನೀವು ಅಲರ್ಟ್ ಆಗಿಬಿಡ್ತೀವಿ ಹೌದಲ್ವಾ ಮನೆ ಮಾಡಬೇಕಲ್ವಾ ಅಂತ ಅಲರ್ಟ್ ಆಗಿಬಿಟ್ಟರೆ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರ ರೈಟ್ ತಾನೇ ಓಕೆನಾ ಅದಕ್ಕೋಸ್ಕರ ಏನಾಗುತ್ತೆ ಕೆಲವರಿಗೆಲ್ಲ ಮದುವೆ ಆಗಿಲ್ಲ ಅಂದರೆ ಹೋದಲ್ಲಿ ಬಂದಲ್ಲಿ ಅದನ್ನೇ ಕೇಳ್ತಾ ಇದ್ದಾರೆ ಏನಪ್ಪ ನಿಮಗೆ ಮದುವೆ ಆಗಿಲ್ಲ ನಿನ್ನ ಮಗಳಿಗೆ ಮದುವೆ ಆಗಿಲ್ಲ ಅವರಿಗೆ ಮದುವೆ ಆಯಿತು ಇವರಿಗೆ ಮದುವೆ ಆಯಿತು ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ದಯವಿಟ್ಟು ಅರ್ಥ ಮಾಡಬೇಕು ಇವತ್ತು ಮದುವೆದೇ ಪ್ರಶ್ನೆ ಬರ್ತಾವೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಕಾರ್ಯಕ್ರಮ ನೋಡುವವರು ನೀವು ಯಾರೇ ಇದ್ದರೂ ಕೂಡ ರೈಟ್ ತಾನೆ ಸೊ ಈ ಪ್ರಶ್ನೆಯನ್ನು ದಯವಿಟ್ಟು ಮಾಡಬೇಡಿ ಏನಪ್ಪ ನಿನ್ನ ಮಗಳಿಗೆ ಮದುವೆ ಆಗಿಲ್ಲ ಹೋದಲ್ಲಿ ಬಂದಲ್ಲಿ ಅದೇ ಪ್ರಶ್ನೆ ಪಾಪ ಅವರ ಟೆನ್ಷನ್ ಅವರಿಗೆ ಅವ್ರು ಹುಡುಕ್ತಾ ಇರ್ತಾರೆ ಆಗುವುದಿಲ್ಲ ಅಲ್ಲೇನೋ ಒಂದು ಪ್ರಾಬ್ಲಮ್ ಬರ್ತಾ ಉಂಟು ಹುಡುಗ ಒಪ್ಪುವುದಿಲ್ಲ ಹುಡುಗಿ ಒಪ್ಪುದಿಲ್ಲ ಇನ್ನೇನೋ ಸಮಸ್ಯೆ ಇರ್ತದೆ ಪಾಪ ಅವರ ಟೆನ್ಷನ್ ಇವ್ರಿಗೆ ಪಾಪ ಇವರು ಮದುವೆಗೆ ಇಲ್ಲ ಅಥವಾ ಯಾವುದೇ ಸಮಾರಂಭಕ್ಕೆ ಹೋಗಿದ್ರಲ್ಲ ಬಂದವರೆಲ್ಲ ಸೇರಿಕೊಂಡ್ರು ನಿನ್ನ ಮಗಳಿಗೆ ಮದುವೆ ಆತು ಜಾ ಆಗಲಿಗೆ ಮದುವೆ ಅಂತಲೇ ಏತು ಇವತ್ತು ಮೂರು ವರ್ಷ ಮದುವೆ ಅದು ಪಿದವ್ರಿಗೂ ಲಡ್ಡೋಲ್ಲ ಅವಕ್ಕ ಇವರಿಗೆಲ್ಲ ಟೆನ್ಷನ್ ರೈಟ್ ತಾನೇ ಬೇಕಾಯಿದೆಲ್ಲ ನಿಮಗೆ ನೀವು ಹೋದದ್ದು ಯಾಕೆ ಮದುವೆಗೆ ತಾನೇ ಆಗದೆ ಮದುವೆಗೆ ಹೋಗಿ ಅಲ್ಲಿ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡು ಸೀದ ಬರ್ತಾ ಇರಬೇಕು ರೈಟ್ ತಾನೇ ಇದೆಲ್ಲ ಹೋಗಿ ಅವರಿಗೆ ಟೆನ್ಷನ್ ಕೊಡೋದಿಲ್ಲ ಯಾಕಂದರೆ ನಿಮ್ಮ ಮನೆಯಲ್ಲಿ ಇರ್ತಾರೆ ನಾಳೆ ರೈಟ್ ತಾನೇ ನಿಮಗೆ ಮೊಮ್ಮಕ್ಕಳು ಬರ್ತಾರೆ ಅವರ ಪರಿಸ್ಥಿತಿ ನೋಡ್ಕೊಂಡು ಏನಾಗುತ್ತೆ ಅಂತ ರೈಟ್ ತಾನೇ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ಅದಕ್ಕೋಸ್ಕರ ನಾನು ತುಂಬ ಮಂದಿ ಅಂತ ಕೇಳಿದೆ ಪಾಪ ಕೆಲವರು ಯಾವ ರೀತಿ ಇದ್ದಾರೆ ಅಂದರೆ ಈ ಒಂದು ವಿಚಾರಕ್ಕೆ ಬೇಕಾಗಿ ಮದುವೆಗೆ ಹೋಗದಾನೆ ಡ್ರಾಪ್ ಮಾಡಿದ್ದಾರೆ ಮದುವೆಗೆ ಹೋಗೋದಿಲ್ಲಪ್ಪ ಯಾಕಂದರೆ ಎಲ್ಲ ಕೇಳ್ತಾ ಇರ್ತಾರೆ ಮಗಳಿಗೆ ಮದುವೆ ಆಗಿಲ್ಲ ಮಗಳಿಗೆ ಮದುವೆ ಆಗಿಲ್ಲ ಮಗಳು ಹೇಳ್ತಾರೆ ಇನ್ನೂ ಓದಬೇಕಂತ ಅವ್ರು ಹೇಳ್ತಾರೆ ಮದುವೆ ಮಾಡೋದನ್ನು ನಾನಪ್ಪ ಏನಪ್ಪ ಮಾಡಿದ ರೈಟ್ ತಾನೇ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬೇರೆಯವರ ದುಃಖವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಗಾಗುತ್ತೆ ನೋಡಿ ನಿಮಗೆ ಒಂದು ವೇಳೆ ನಿಮ್ಮ ಮಗಳಾದರೆ ನಿಮಗೆ ಹೇಗಾಗ್ಬೋದು ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಮಗಳು ಆಗಿ ಹೋಗಿಬಿಟ್ಟಿದ್ದಾಳೆ ನೀವು ಯಾಕೆ ಅವರಿಗೆ ಟಾರ್ಚರ್ ಕೊಡ್ತೀರ ಅವರ ಟೆನ್ಷನ್ ಅವರಿಗೆ ರೈತಾನ ಆ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೊಂಡು ಮಾಡಿ ಒಂದು ವರನನ್ನು ವಧುವನ್ನು ಹುಡುಕಿ ಹುಡುಕಿಕೊಡಿ ಅವರಿಗೆ ರೈಟ್ ಪರವಾಗಿಲ್ಲ ಅಲ್ವಾ ಸುಮ್ಸುಮನೇನು ಹೇಳಲಿಕ್ಕೆ ಅಂತೂ ಹೋಗಬೇಡ ಅಂತ ಹೇಳಿದೆ ನಿಮ್ಮಿಂದಾಗಿ ಅವರ ಎಷ್ಟು ದುಃಖ ಪಡ್ತಾರೆ ಅವರೆಷ್ಟು ಕಷ್ಟಪಡ್ತಾರೆ ಅವರೆಷ್ಟು ನೋವನ್ನು ಅನ್ಬೋದು ಏ ಒಂದು ಮದುವೆಗೆ ಹೋದಪ್ಪ ಇದೆಲ್ಲ ಕೇಳ್ತಾ ಇರ್ತಾರೆ ಅಳ್ತಾರೆ ಮನೆಯಲ್ಲಿ ಹೋಗಿ ಗೊತ್ತಾ ನಿಮಗೆ ಗೊತ್ತಾದ ವಿಷಯ ನನಗೆ ಗೊತ್ತಾ ಯಾಕಂದರೆ ಪ್ರತಿದಿನ ಒಂದೊಂದು ಮನೆಗೆ ಹೋಗಿ ನನಗೆಲ್ಲ ಅಭ್ಯಾಸ ಆಗಿದೆ ಮತ್ತು ಎಕ್ಸ್ಪೀರಿಯನ್ಸ್ ಆಗಿದೆ ಜನರು ಹೇಗೆ ಇರ್ತಾರಂತ ಸೊ ದಯವಿಟ್ಟು ನನ್ನ ಕಾರ್ಯಕ್ರಮ ನೋಡೋವರು ಇದೊಂದು ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ತು ತುಂಬಾ ಚೆನ್ನಾಗಿರ್ತಾರೆ ಲೈಫಲ್ಲಿ ಸೇಫ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಒಂದಷ್ಟು ಉಪಕಾರ ಮಾಡ್ಲಿಕ್ಕೆ ಆದ್ರೆ ಮಾಡಿ ಮೆಂಟಲ್ ಟಾರ್ಚರ್ ಅಂತ ಕೊಡ್ಲಿಕ್ಕೆ ಹೋಗಬೇಡಿ ಇಷ್ಟು ಮಾಡಿ ಓಕೆ ತುಂಬಾ ಚೆನ್ನಾಗಿದೆ ಓಕೆ ಇನ್ನೇನಾಗುತ್ತೆ ನಮ್ಮ ರಾಹುನ ನಂಬರ್ ನ ಅವರಿಗೆ ಹೇಳಿ ಕೊಡ್ತೀನಿ ಅಪ್ಪ ಕರೆ ಇಲ್ಲಿ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಅಮ್ಮ ಯಾರ್ ಮಾತಾಡ್ತಿದ್ರು ಮೇಲ್ಲಿಂದ ಬೆಂಗಳೂರಿನ ದರೇಜನ್ ಇಲ್ಲಿ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಮನೆಯಲ್ಲಿ ಒಂದು ದೊಡ್ಡ ಐತಾರೆ ಅವರಿಗೆ ಮಗನ ಬಗ್ಗೆ ಕೇಳಬೇಕು ಹಾ ದೊಡ್ಡ ಅಂದ್ರೆ ಹೇಗಮ್ಮ ಅದು ದೊಡ್ಡ ಅಂದ್ರೆ ನಮ್ಮ ಮಾವನಮ್ಮ ಬಿಲ್ತಾರೆ ಸರಿ ಪರವಾಗಿಲ್ಲಮ್ಮ ಮಗನ ಅವರ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಾ ಆ ಮಗನ ಹೆಸರು ಉಮೇಶ್ ಹೇಳಿ ಓಕೆ 21 9 1978 ಓಕೆ ಸಮಯ ಹೇಳಿ ಮಾ 25 ಸಂಜೆ 4:25 ಸಂಜೆ 4 ಗಂಟೆ ಇಪ್ಪತ್ತೈದು ನಿಮಿಷ ಅಲ್ವಾ ಓಕೆ ಹುಟ್ಟಿದಲ್ಲಿ ಹುಟ್ಟಿದ್ದು ಮುಂಬೈಯಲ್ಲಿ ಅವನನ್ನು ತೋಟಿಗೆ ಹಾಕ್ಲಿಲ್ವಾ

ಮತ್ತೆ ಅವ್ನಿಗೆ ಒಂದು ಎರಡು ಮೂರು ಸಲ ಆಕ್ಸಿಡೆಂಟ್ ಆಯ್ತು ಅದಕ್ಕೆ ಓಕೆ ಅಮ್ಮ ಇದೆಲ್ಲ ನಲ್ವತ್ತರ ನಂತರ ಅಂತ ಅನಿಸ್ತೇನೆ ನಾನು ನಂತರ ಅಲ್ವಾ ನಲ್ವತ್ತು ಸ್ಟಾರ್ಟ್ ನಂತರ ಜಾಸ್ತಿ ಆಯ್ತಲ್ವಾ ಅದಕ್ಕೊಂದು ಪರಿಹಾರ ಹೇಳಿ ಪ್ರಯತ್ನ ಮಾಡಿ ಸುಲಭ ಅಲ್ಲಮ್ಮ ಜಾತಕ ಜಾತಕ ಯಾಕೋ ಗೊತ್ತಿಲ್ಲ ತುಂಬಾನೇ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಕೇತು ಸ್ವಲ್ಪ ಉಪದ್ರ ಕೊಡ್ತಾ ಇದ್ದಾನೆ ಅಂತ ಒಂದು ಇಂಡಿಕೇಶನ್ ಪ್ರಶ್ನಕಾಲದಲ್ಲಿ ಮಂಗಳ ಇದ್ದಾನೆ ಕೇತು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಇವರಿಗೆ ಭೂಮಿ ವಿಚಾರ ಮನೆ ವಿಚಾರ ಸಮೇತ ತೊಂದರೆಗೊಳಗಾಗುವಂತದ್ದು ತಂದೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗಿರುವಂತದ್ದು ಆನಂತ ತಾಯಿ ವಿಪರೀತ ಟೆನ್ಷನ್ ಅನ್ನು ಮಾಡಿಕೊಂಡಿರುವಂತದ್ದು ಆನಂತರ ನಂತರ ಅವ್ರಿಗೆ ಈಗ ಗುರುದೇಶ ಉಂಟು ಗುರು ಏನಪ್ಪ ಗುರು ಬಂದು ಈ ಜಾತಕಕ್ಕೆ ಆ ಗುರುವಿನ ಶಾಪ ಇರುವಂಥ ಜಾತಕ ಗುರು ಇದ್ದರೂ ಕೂಡ ಗುರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ ಬಟ್ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾ ಇಲ್ಲ ಆತ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಗುರುವಿನ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಬೇಕಮ್ಮ ಸಾಯಿಬಾಬನ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ ಅಥವಾ ರಾಘವನ್ ಸ್ವಾಮಿ ಟೆಂಪಲ್ಗೆ ಹೋಗ್ಲಿಕ್ಕೆ ಕೇಳಿ ನಿತ್ಯಾನಂದ ಸ್ವಾಮಿ ಟೆಂಪಲ್ಗೆ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗುರು ಹಿರಿಯರಿಗೆ ಮರ್ಯಾದೆ ಕೊಡ್ಲಿಕ್ಕೆ ಹೇಳಿ ತೊದು ಡೆಫಿನೆಟ್ ಆಗಿದು ಒಳ್ಳೆ ರಿಸಲ್ಟನ್ನು ಅವರು ಪಾಲಿಗೆ ಕೊಟ್ಟೇ ಕೊಡ್ತಾರೆ ಆನಂತರ ಕೇತುವನ್ನು ಸಟಿಸ್ಫೈಡ್ ಮಾಡಬೇಕು ಅದಕ್ಕೋಸ್ಕರ ಏನು ಅದಕ್ಕೋಸ್ಕರ ಇರುವಂಥ ಒಂದೇ ಉಪಾಯಂದ್ರೆ ಗಣಪತಿ ಟೆಂಪಲ್ಗೆ ಹೋಗುವಂಥ ರೈಟಾ ಸೊ ಗಣಪತಿ ಟೆಂಪಲ್ಗೆ ಹೋಗುವಂಥದ್ದು ಅದು ಕೂಡ ಮಂಗಳವಾರ ದಿವಸ ಹೋಗುವಂಥದ್ದು ಅಲ್ಲಿ ಪೂಜೆ ಮಾಡ್ಕೊಂಡ್ಬಾರ್ದು ಗಣಪತಿ ಸ್ಯಾಟಿಸ್ಫೈಡ್ ಆದರೆ ಡೆಫಿನೆಟ್ ಆಗಿ ಇವರಿಗೆ ಏನೆಲ್ಲ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಅದರಲ್ಲಿ ಎಲ್ಲರಲ್ಲಿ ಎಲ್ಲದರಲ್ಲಿ ಕೂಡ ಅವರಿಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆ ನಂತರ ಅವರ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಬಾಗಿನ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿರ್ತಾರಮ್ಮ ಸೊ ನಾರ್ತ್ ಈಸ್ಟ್ ಕಾರ್ನರ್ ಅನ್ನ ಸ್ವಲ್ಪ ಕ್ಲಿಯರ್ ಮಾಡ್ಲಿಕ್ಕೆ ಹೇಳಿಮ್ಮ ಅದು ಕೂಡ ಅವರಿಗೆ ಒಳ್ಳೆ ರಿಸಲ್ಟ್ ಕೊಡ್ತಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಮೊಳೆ ಏನಾದರೂ ಹೊಡೆದಿದ್ರೆ ಅದನ್ನು ತೆಗಿಲಿಕ್ಕೆ ಹೇಳಿಮ್ಮ ಕಿತ್ತು ಸೊ ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಇವರು ಡೆಫಿನೆಟ್ ಆಗಿ ಪಡ್ಕೊಳ್ತಾರೆ ಅಂತ ಇಂಡಿಕೇಷನ್ ಇದೆ ನಲ್ವತ್ತರ ನಲ್ವತ್ತರ ಸೀರೀಸಲ್ಲಿ ಒಂದು ಮನೆ ಮಾಡುವಂತಹ ಯೋಗ ಇದೆ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಪ್ರೊಸೀಡ್ ಆಗ್ತಾರಮ್ಮ ಅದಕ್ಕೆ ಬೇಕಾಗಿ ಅವರು ಖಂಡಿತ ಪ್ರಯತ್ನ ಮಾಡಬಹುದು ಬಟ್ ಈಗ ಆರೋಗ್ಯಕ್ಕೆ ಸಂಬಂಧ ನಾನು ಇಂತ ಇನ್ನೇನು ಗೊತ್ತಾ ನಾನೊಂದು ಸ್ವಿಚ್ ವರ್ಡ್ ಕೊಡ್ತೇನೆ ನಿಮಗೆ ಸ್ವಿಚ್ ವರ್ಡ್ ಬಂದು ಅಶ್ವಿನ ಅಂತ ಅಶ್ವಿನಾ ಅಶ್ವಿನಾ ಇದನ್ನು ಸೂರ್ಯ ದೇವರನ್ನ ನೆನೆಸ್ಕೊಂಡು ಅಶ್ವಿನ ಅಶ್ವಿನ ಒಂದು ಸ್ವಿಚ್ ವರ್ಡನ್ನು ದಿನದಲ್ಲಿ ನೂರ ಎಂಟು ಬಾರಿ ಮತ್ತೆ ಯಾವಾಗೆಲ್ಲ ಸಮಯ ಸಿಕ್ಕಿತು ಅವಾಗೆಲ್ಲ ಅವರು ಪಠನೆ ಮಾಡ್ತಾ ಹೋದಾಗ ಏನಾಗುತ್ತೆ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಏನು ಪ್ರಾಬ್ಲಮ್ ಉಂಟು ಅದಕ್ಕೆ ಏನು ಟ್ರೀಟ್ ಮಾಡಬೇಕು ಅಥವಾ ಎಲ್ಲಿಂದ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅದರಲ್ಲೇ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಆರೋಗ್ಯದ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳೇನುಂಟಮ್ಮ ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಂದೆ ಮಾಡ್ಲಿಕ್ಕೆ ಪ್ರಯತ್ನ ಬಾಕಿ ಏನು ಬೇಕಾಗಿಲ್ಲ ಒಳ್ಳೆದಾಗ್ಲಿ ತಾಯ್ ರೈಟಾ ಇನ್ನು ಇನ್ನು ಹೆಲ್ತ್ ಅಲ್ಲಿ ಇನ್ ಪ್ರಾಬ್ಲಮ್ ಬರೋಗಿಲ್ಲ ನಾನು ಸರ್ ಅಮ್ಮ ನಾನು ಹೇಳಿದು ಮಾಡ್ಕೊಂಡಾಗ ಬರಲ್ಲ ಅಮ್ಮ ಮತ್ತೆ ನಂಗೆ ಗೊತ್ತಿಲ್ಲ ಅಶ್ವಿನ ಹೌದು ಅಶ್ವಿನ ಏನೋ ಮಂತ್ರವನ್ನು ಜಪ ಮಾಡಿದಾಗ ಸುಚ್ವಾಡನ್ನು ಜಪ ಮಾಡಿದಾಗ ಗಣಪತಿ ಟೆಂಪಲ್ಗೆ ಹೋದಾಗ ಗುರುವಿನ ಸೇವೆಯನ್ನು ಮಾಡಿದಾಗ ಡೆಫಿನೆಟ್ ನೋಡಿ ಅದು ಯಾಕೆ ಸಮಸ್ಯೆ ಬಂತು ಅದಕ್ಕೆಲ್ಲ ಕಾರಣ ಇದೆ ರೈಟ್ ತಾನೇ ನನಗೆ ಇಲ್ಲಿ ಕೂತ್ಕೊಂಡು ನಿಮಗೆ ಕಥೆ ಅಂತೂ ಆಗಿಲ್ಲ ಓಕೆನಾ ಯಾಕೆ ಯಾಕೆ ಸಮಸ್ಯೆ ಯಾಕೆ ಬಂತು ಏನು ಮಾಡಿದ್ದಾರೆ ಅವರು ಏನು ಏನು ಮಾಡಿದ್ರೆ ಸಮಸ್ಯೆ ಬಂದು ಅವರಿಗೆ ಕೇಳಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏನು ಮಾಡಿದ್ದೀರ ಅಂತ ರೈಟ್ ತಾನೇ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಏನೆಲ್ಲ ಕಾರ್ಬಾರ್ ಮಾಡಿದ್ಯಪ್ಪ ನೀನು ಅದನ್ನ ಕೇಳಿ ಅದೀಗ ಅನುಭವಿಸ್ತಾ ಇದ್ದಾರೆ ಅಷ್ಟೇ ಅವ್ರದ್ದು ಬೇರೆ ಏನಿಲ್ಲ ಓಕೆ ನಾನು ತುಂಬಾ ಅಂತೂ ಹೇಳಲ್ಲ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನಿರ್ತದೆ ಅಂತ ತುಂಬ ತುಂಬ ಚೆನ್ನಾಗಿರುತ್ತೆ ಅದಂತರ ನಾನು ಹೇಳಿದೆ ಪರಿಹಾರಗಳನ್ನು ಮಾಡಿಕೊಂಡಾಗ ಡೆಫಿನೆಟಾಗಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡ್ತದಮ್ಮ ಒಳ್ಳೆಯದಾಗುತ್ತೆ ಓಕೆನಾ ಹಲೋ ಅವ್ರು ಕಟ್ ಮಾಡಿ ಆಯಿತು ಅವ್ರದ್ದು ಕೆಲಸ ಆಯ್ತು ತಾನೆ ಆನಂತರ ಕಟ್ಟಿ ಅಲ್ವಾ ಬೇಕು ಬೇರೇನೂ ಬೇಕಾಗಿಲ್ಲ ಓಕೆ ಎನಿವೇ ಇರಲಿ ತೋ ಇಂಥ ಪರಿಜಿ ಅಲ್ವಾ ಈಗ ನಿಮಗೆ ಗೊತ್ತಾ ಈ ಜಾತಕದಲ್ಲಿ ಏನೆಲ್ಲ ಕತೆ ಬರುತ್ತೆ ಅಂತ ಅಲ್ವಾ ಅದರಲ್ಲಿ ಒಂದಷ್ಟು ಕತೆ ಇರ್ತದೆ ಯಾಕೆ ಹೀಗೆ ಏನೇನು ಮಾಡಿದರೆ ಕರ್ಮ ಏನು ನೀವು ನೀವೆಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಅಲ್ವಾ ಎಲ್ಲ ಹಿಸ್ಟ್ರಿ ಇರ್ತದೆ ಅದರೊಳಗಡೆ ಒಳಗಡೆ ಹೋಗಿ ನೋಡಬೇಕು ಬಟ್ ನಾವೇನು ಮಾಡ್ತೇವೆ ಕೆಲವೊಮ್ಮೆ ನಮಗೆಲ್ಲ ಹೇಳಲಿಕ್ಕೆ ಸ್ವಲ್ಪ ಸ್ವಲ್ಪ ಹೆದರಿಕೆ ಕೂಡ ಸ್ವಲ್ಪ ಕಿರಿಕಿರಿ ಕೂಡ ಯಾಕಂದರೆ ಒಪ್ಪಿಕೊಳ್ಳಬೇಕು ತಾನೇ ಎದುರ್ನ ಎದುರಿನ ವ್ಯಕ್ತಿ ಅಲ್ವಾ ಹೌದಪ್ಪ ಮಾಡಿದ್ದೇನೆ ಹೌದಪ್ಪ ಮಾಡಿದ್ದೇನೆ ಈ ರೀತಿಯಾಗಿದೆ ಈ ರೀತಿ ಒಪ್ಪಿಕೊಳ್ಳಿ ನೋಡುವ ಒಪ್ಪಿಕೊಂಡ ನಂತರ ನೋಡೋದು ಏನಾಗುತ್ತೆ ಅಂತ ಆನಂತರ ಅದು ಪರಿಹಾರ ಸಿಗುತ್ತೆ ಅಲ್ವ ವಿಶೇಷ ರೀತಿ ರೈಟಾ ಓಕೆ ಸೊ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿತ್ತು ಓಕೆ ಎನಿವಿ ಇರಲಿ ಸೊ ನಿಮಗೆ ಈಗಂತೂ ಗೊತ್ತಾಯಿತು ನಿಮಗೆ ಹಾಗಾದರೆ ಬಹಳ ಫೇವರೇಬಲ್ ಆದ ವರ್ಷ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಬರುವಂಥದ್ದು ನಿಮ್ಮ ಅಚೀವ್ಮೆಂಟ್ ನಿಮಗೆ ಏನೆಲ್ಲ ಬೇಕಪ್ಪ ಏನೆಲ್ಲ ಡಿಸೈರ್ಸ್ ಉಂಟು ಅದೆಲ್ಲವೂ ಕೂಡ ನಿಮಗೆ ಖಂಡಿತ ನಿಮ್ಮ ಪಾಲಿಕೆ ಬಲಿಗೆ ಸ್ಟಾರ್ಟ್ ಆಗಿದೆ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ಅನುಭವಿಸಿ ರೈತಾನೇ ಇನ್ನು ನಿಮಗೆ ವಿಶೇಷ ನಾನು ಹೇಳಬೇಕಾದ್ರೆ ನಿಮಗೆ ನಾನು ಹೇಳಿದೆ ಮನೆ ಮಾಡುವಂಥ ಯೋಗ ಇದೆ ಅಂತ ಓಕೆ ಮನೆ ಮಾಡುವಂಥ ಯೋಗ ಅಂತೂ ಖಂಡಿತ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಅಲ್ಲಿ ಏನಾಗುತ್ತೆ ಗೊತ್ತಾ ಮನೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ವಿಶೇಷ ರೀತಿ ನಾನು ಹೇಳಿದರೆ ನೀವು ಮನೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಮನೆ ಮಾಡಲಿಕ್ಕೆ ನೀವು ಒಂದು ಜಾಗ ಪರ್ಚೇಸ್ ಮಾಡಿದ್ದೀರಾ ಅಲ್ಲಿನೇನು ಪಂಚಾಂಗ ಹಾಕ್ಬೇಕನ್ನೋ ಸಂದರ್ಭದಲ್ಲಿ ತಾಯಿಯ ಆರೋಗ್ಯ ಕೆಟ್ಟೋಗುವಂಥ ಸಾಧ್ಯತೆ ಉಂಟು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ ಆನಂತರ ನಿಮ್ಮ ತಂದೆ ಕೆಲಸ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ ಇದೆರಡರಲ್ಲಿ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ಅದಕ್ಕೋಸ್ಕರ ನೀವೇನು ಜಾಗ ಪಡ್ಕೊಳ್ತೀರಾ ಅಥವಾ ಅಲ್ಲೇನಾದರೂ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ ಒಳ್ಳೆ ಪುರೋಹಿತರ ಹತ್ರ ಹೋಗಿ ನೀವು ಅಲ್ಲಿ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿ ಒಳ್ಳೆ ಮುಹೂರ್ತವನ್ನು ಫಿಕ್ಸ್ ಮಾಡಿ ಅಂತ ಹೇಳ್ತೇನೆ ಆ ಮುಹೂರ್ತ ಫಿಕ್ಸ್ ಮಾಡಬೇಕಾದ್ರೂ ಕೂಡ ಏನೋ ಲಗ್ನ ತುಂಬ ಚೆನ್ನಾಗಿರಬೇಕು ಲಗ್ನದಲ್ಲಿ ಗುರುವಿನ ಬಲ ಬಂದಿರಬೇಕು ಮತ್ತು ನಾಲ್ಕನೇ ಮನೆ ವಿಶೇಷ ರೀತಿಯಲ್ಲಿ ಚೆನ್ನಾಗಿರಬೇಕು ನಾಲ್ಕನೇ ಮನೆ ಅಧಿಪತಿ ಚೆನ್ನಾಗಿರಬೇಕು ಅಂತಹ ಮುಹೂರ್ತವನ್ನು ಚಾಯ್ಸ್ ಮಾಡಿ ತನ್ನಿ ನೀವು ಆಗ ನೋಡಿ ನಿಮಗೆ ಯಾವ ರೀತಿಯಾದ ಒಂದು ಒಂದು ರಿಸಲ್ಟ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅದು ಚೆನ್ನಾಗಿರ್ತದೆ ಒಟ್ಟಾರೆ ಮಾಡಲಿಕ್ಕೆ ಹೋದಾಗ ತಂದೆ ತಾಯಿಯ ತನ್ ತಾಯಿಯ ಆರೋಗ್ಯ ತಂದೆಯ ಕೆಲಸ ಇದೆರಡೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತಾಯಿ ಆರೋಗ್ಯ ಕೆಟ್ಟೋಯ್ತು ತಂದೆಯ ಕೆಲಸ ಕೆಟ್ಟೋಯ್ತು ತಂದೆ ಕೆಲಸನೇ ಹೊಟ್ಟು ಹೋಗುವುದು ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದು ಆಗದಂತೆ ಜಾಗೃತಿ ವಹಿಸುವುದು ನಿಮ್ಮ ಕೆಲಸ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಓಕೆನಾ ಆನಂತರ ಈ ಈ ನಂಬರ್ನವ್ರಿಗೆ ಏನು ಗೊತ್ತಾಗ ಇವರು ಸ್ವಲ್ಪ ಸೆರೆಂಡರ್ ಆಗೋದು ಜಾಸ್ತಿ ತಾನೇ ಇದ್ದದ್ದೆಲ್ಲ ಕಳ್ಕೊಂಡು ಬಂದಿರ್ತಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಬೇರೆಯವರ ಕಷ್ಟವನ್ನು ಕೇಳಲಿಕ್ಕೆ ಅಂತೂ ಆಗಲ್ಲ ಇವರಿಗೆ ಅಂಥ ಪರಿಸ್ಥಿತಿ ಎಲ್ಲವನ್ನು ಕಳ್ಕೊಂಡು ಕೂಡ ಮನೆಗೆ ಬಂದಿರ್ತಾರೆ ಇಂಥ ಪರಿಸ್ಥಿತಿ ಕೂಡ ಇರ್ತದೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರ್ತದೆ ಅನ್ನೋದು ನೀವು ಯಾರಿಗೆಲ್ಲ ಕೊಡ್ತೀರ ಅದೊಂದು ವಾಪಸ್ ಬರಲ್ಲ ನಿಮಗೆ ಅಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತದೆ ನಾನು ಹೇಳಿದ್ರೆ ನಿಮಗೆ ನಿಮಗೆ ಏನು ಗೊತ್ತಾ ಇವರಿಗೆಲ್ಲ ಮನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ರೆಡಿಮೇಡ್ ಮನೆಯನ್ನು ತೆಗೆದುಕೊಂಡಾಗ ಅದು ಬಹಳ ಫೇವರಬಲ್ ಅದ ರಿಸಲ್ಟ್ ಕೊಡ್ತಾರೆ ರೆಡಿಮೇಡ್ ಮನೆ ಯಾರು ಮನೆ ಕಟ್ಟಿದ್ದಾರೆ ಅಥವಾ ಮನೆ ಕಟ್ಟಿಸಿಕೊಡ್ತಾ ಇದ್ದಾರೆ ಅವರದ್ರ ಮನೆಯನ್ನು ಪರ್ಚೇಸ್ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುವಂತ ನಿಮ್ಗೆ ಗೊತ್ತಾ ನಾಗದೇವರು ನಾಗದೇವ್ರಂದ್ರೆ ಸರ್ಪಾಯ ಯಾವತ್ತಿದ್ರೂ ಕೂಡ ಮನೆ ಕಟ್ಟೋದಿದೆಯಾ ಇಲ್ಲ ತಾನೆ ಅದಕ್ಕೆ ಗೂಡನ್ನು ಕಟ್ಟುವುದಿಲ್ಲ ತಾನೆ ಅದೇನು ಮಾಡ್ತೀವಿ ಯಾವಾಗ ಗೆದ್ದಲು ಅಲ್ವಾ ಗೆದ್ದಲು ಹುಳ ಗೆದ್ದಲು ಏನೋ ಅದನ್ನು ಒಂದು ಕಟ್ಟಿರ್ತದಲ್ವ ಈ ಪುಂಚ ಕಟ್ಟಿರ್ತಲ್ವಾ ಅದರಲ್ಲಿ ಹೋಗಿ ಕೂತ್ಕೊಳ್ಳುದು ಅಂದ್ರೆ ಅದರ ಅರ್ಥ ಏನು ಫೋರ್ ನಂಬರ್ ತರ್ಟೀನ್ ಟ್ವೆಂಟಿ ಟು ನಂಬರ್ ತರ್ಟಿ ಒನ್ ಯಾರು ಜನಿಸಿದರೆ ಅವರೆಲ್ಲ ಹಾಗೇನೇ ರೆಡಿಮೇಡ್ ಮನೆಯನ್ನು ತೆಗೆದುಕೊಂಡಾಗ ಯಾರೋ ಕಟ್ಟಿರ್ತಾರೆ ನೀವು ಹೋಗಿ ವಾಸ ಮಾಡ್ತೀರಾ ಇದನ್ನು ಮಾಡಿಕೊಂಡಾಗ ಅದು ಅಲ್ಟಿಮೇಟ್ ತಾನೇ ಎಲ್ಲ ರೀತಿಯಲ್ಲಿ ನೋಡಿ ನೀವು ಕಟ್ಟಲಿಕ್ಕೆ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಮತ್ತೆ ರೈಟಾ ಕಟ್ಟಲಿಕ್ಕೆ ಹೋದಾಗ ಅಷ್ಟು ಸುಲಭ ಅಂತ ಕಂಡು ಕಟ್ಟಬೋದು ನಾನು ಬೇಡ ಅಂತ ಹೇಳಲ್ಲ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅರ್ಥ ಆಯಿತು ನಿಮಗೆ ಲಾಜಿಕ್ ಅರ್ಥ ಆಯ್ತಾ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ

ಅಣ್ಣನ ಹೆಸರೇನಮ್ಮ ಅಣ್ಣನ ಹೆಸರು ಚೇತನ್ ಅಂತ ಓಕೆ ಓಕೆ ಅಂತೆಯಮ್ಮ ಇವರಿಗೆ ಮದುವೆ ವಿಚಾರ ಈಗ ಅವ್ರಿಗೆ ಕೇತು ಬುಕ್ತಿ ನಡೀತು ನಮ್ಮ ಚಂದ್ರನಲ್ಲಿ ಕೇತು ಬಂದಿದ್ದಾನೆ ಈಗಂತೂ ಮದುವೆ ಆಗಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಒಳಗಡೆ ಮ್ಯಾರೇಜ್ ಆಗುತ್ತಮ್ಮ ಅವರಿಗೆ ರೈಟಾ ಎರಡು ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ನಾಲ್ಕು ಮಾರ್ಚ್ ಒಳಗಡೆ ಅಂದರೆ ಬರುವ ವರ್ಷವೇ ಮದುವೆ ಯೋಗ ಅಂತೂ ತೀವ್ರ ಜಾಸ್ತಿಮ್ಮ ಬರುವ ವರ್ಷವೇ ಮದುವೆ ಆಗುತ್ತೆ ಅವರಿಗೆ ಬಟ್ ಸಮಯ ಅಲ್ಲಿವರೆಗೆ ಕೂಡ ಉಂಟು ಬಟ್ ಈಗಂತೂ ಆಗಲ್ಲ ಈಗ ಈಗ ಹುಡುಕ್ಲಿಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ ಈಗ ಹುಡುಕ್ಲಿಕ್ಕೆ ಹೋದರೆ ಯಾವುದೋ ಹುಡುಗಿಗೆ ಕೆಲಸ ಬೇಕಂದಾಗ ಕೆಲಸ ಇಲ್ಲದ ಹುಡುಗಿ ಬರ್ತಾಳೆ ಆನಂತರ ಅವರಿಗೆ ಅಂಗದಲ್ಲಿ ಏನಾದರೂ ಊನ ಸಿಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತದೆ ಅಥವಾ ಆರೋಗ್ಯದ ಸಮಸ್ಯೆಯನ್ನು ಅಂತ ಹುಡುಗಿ ಬಂದಿರ್ತಾಳೆ ಸೊ ಈಗಂತೂ ಬೇಕಾಗಿಲ್ಲ ಶುಕ್ರ ಭುಕ್ತಿ ಬರಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈವರೆಗೆ ವೆಯ್ಟ್ ಮಾಡಬೇಕಮ್ಮ ಆನಂತರ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಪ್ರೊ ಪ್ರೊಸೀಡ್ ಆಗಿ ತುಂಬಾ ಚೆನ್ನಾಗಿದ್ರೆ ನನ್ಗೊಂದು ಹೇಳಿ ಮೇ ಇವ್ರು ವಿದೇಶದಲ್ಲಿದ್ದಾರಮ್ಮ ಇಲ್ಲ ಇದಾರ ಇಲ್ಲ ಇಲ್ಲ ಇದ್ದಾರೆ ವಿದೇಶಕ್ಕೆ ಹೋಗಿ ಯಾವಾಗಲೂ ಪ್ರಯತ್ನ ಮಾಡಿಲ್ಲ ತಾಯಿ ಇಲ್ಲ ಅಥವಾ ಗೊತ್ತಿಲ್ಲಮ್ಮ ಬಟ್ ಈ ಜಾತಕ ವಿಶೇಷ ರೀತಿಯಲ್ಲಿ ಮನೆಯಿಂದ ದೂರ ಹೋಗಬೇಕಂತ ಮನೆಯಿಂದ ದೂರ ಅದರಲ್ಲೂ ಕೂಡ ವಿದೇಶಕ್ಕೆ ಹೋಗಬೇಕು ಇಂಡಿಕೇಶನ್ ಇದೆ ನೀವೊಮ್ಮೆ ಮದುವೆ ಮಾಡಿ ನೋಡಿ ಮತ್ತೆ ಏನಾಗುತ್ತೋ ನೋಡೋಣ ರೈಟಾ ಮದುವೆ ಮಾಡಿ ನೋಡಿ ಅವರು ದೂರ ಇದ್ದಾಗ ಮಾತ್ರ ಈ ಜಾತಕ ಅಲ್ಟಿಮೇಟಾದಂಥ ರಿಸಲ್ಟ್ ಕೊಡುತ್ತೆ ಇದು ಅಥವಾ ಮಹಡಿ ಮನೆಯಲ್ಲಿರಬೇಕು ಮೇಲ್ಗಡೆ ರೈಟ್ ತಾನೇ ಯಾತೋ ಫ್ಲೋರ್ ಫ್ಲಾಟ್ ತಗೊಳ್ಬೇಕು ಅಥ್ತ ಮಹಡಿ ಮನೆಯಲ್ಲಿರಬೇಕು ಆಗ ಕೂಡ ಈ ಜಾತಕ ಬಹಳ ಫೇವರಬಲ್ ಒಂದು ವೇಳೆ ಮನೆ ಹತ್ತಿರನೇ ಇರೋದಾದರೆ ಅದು ಒಳ್ಳೆ ರಿಸಲ್ಟ್ ಅಲ್ಲವೇ ಅಲ್ವಲ್ಲ ಯಾಕಂದರೆ ಈ ಜಾತಕ ಮನೆ ವಿಚಾರ ಮತ್ತು ಜಾಗದ ವಿಚಾರ ಮತ್ತು ಅವರ ಊರಿನ ಊರಿಗೆ ಸಂಬಂಧ ವಿಚಾರಗಳಲ್ಲಿ ಏನು ಪ್ರಾಬ್ಲಮ್ ಉಂಟು ಅಷ್ಟು ಸುಲಭ ಅಂತ ಕಂಡು ಒಳ್ಳೆ ರಿಸಲ್ಟ್ ಇಲ್ಲ ಅಂತ ಉಂಟಮ್ಮ ಓಕೆನಾ ಅವರನ್ನು ದೂರ ಕಳಿಸಲಿಕ್ಕೆ ಪ್ರಯತ್ನ ಮಾಡಿಮ ಒಳ್ಳೆ ರಿಸಲ್ಟ್ ಅವ್ರ ಪಾಲಿಗೆ ಡೆಫಿನೆಟ್ ಆಗಿ ನನ್ನ ಲೆಕ್ಕದೊಂದು ಬಂದೇ ಬರುತ್ತೆ ಅಂತ ಇಂಡಿಕೇಶನ್ ಇದೆಯಮ್ಮ ಅದರಲ್ಲೂ ಕೂಡ ಮೂವತ್ತರ ಸಿರೀಸಲ್ಲಿ ದೂರ ಹೋಗುವಂಥದ್ದು ಯೋಗ ಅಂತೂ ಕ್ರಿಯೇಟ್ ಆಗಿದೆಮ್ಮ ನೋಡಿ ಅವ್ರು ಮತ್ತೆ ಏನು ಮಾಡ್ತಾರೆ ಅದು ಮದುವೆ ಆದ ನಂತರ ಕೂಡ ಅವ್ರಿಗೆ ಒಂದು ಯೋಗ ಕ್ರಿಯೇಟ್ ಆಗ್ಬೋದು ಆ ಮೂಮೆಂಟಲ್ಲಿ ಕೂಡ ಅವರು ಹೋಗ್ಬೋದಮ್ಮ ಒಳ್ಳೇದಾಗ್ಲಿ ತಾಯಿ ರೈಟ್ ಆಯಿತು ಸರ್ ರೈಟ್ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ರೈಟ್ ಹಾಗಾದರೆ ನಿಮಗೆ ಗೊತ್ತಾಯ್ತೀಗಲ್ಲವಾ ನಾಲ್ಕನೇ ತಾರೀಕು ಜನ ಹಾಗಾದರೆ ಹೆದರುವಂಥ ಅವಶ್ಯಕತೆ ಇಲ್ಲ ತಾನೆ ಯಾವುದೇ ಕಾರಣ ಕೂಡ ಧೈರ್ಯ ಬಂತು ತಾನೇ ನಿಮಗೆ ಒಂಥರ ಸ್ಟ್ರಾಂಗ್ ಆದ್ರಿ ತಾನೆ ಓಕೆನಾ ಸೊ ಎಡಿಟರ್ಸ್ ನನಗೆ ಒಂದು ಕರೆ ಪಾಸ್ ಮಾಡಿ ಯಾರ್ದು ಆಗಿರಲಿ ಒಂದು ಕರೆ ಪಾಸ್ ಮಾಡಿ ಜಸ್ಟ್ ಸಮಯ ಇದೆ ಒಂದು ಕರೆ ನಾನು ಸ್ವೀಕಾರ ಮಾಡಬಲ್ಲೆ ಒಂದು ಕರೆಯನ್ನು ಪಾಸ್ ಮಾಡಿ ದಯವಿಟ್ಟು ಓಕೆನಾ ರೈಟ್ ಸೊ ಆನಂತರ ನಿಮಗೆಲ್ಲ ವಿಷಯ ಗೊತ್ತಾಯಿತು ಅಂತ ತಿಳ್ಕೊಂಡು ಮನೆ ಮಾಡುವಾಗ ಈ ರೀತಿಯಾಗಿ ರೆಡಿಮೇಡ್ ಮನೆಯನ್ನು ತೆಗೆದುಕೊಂಡಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಮತ್ತೊಂದು ಏನಂದರೆ ಈ ನಂಬರ್ನವರಿಗೆ ಅಂತೂ ಉಳಿಯುವುದಿಲ್ಲ ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರ್ನ ಕೈಯಲ್ಲಿ ಹಣವನ್ನು ಕೊಟ್ಟಾಗ ಅಥವಾ ತಾಯಿಯ ಕೈಯಲ್ಲಿ ಕೊಟ್ಟಾಗ ಅದು ಉಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಆನಂತರ ನಾನು ಮೊದಲೇ ಹೇಳಿದ್ದೆ ಏನು ಘಟನೆ ಘಟಿಸಬೇಕು ಅದಕ್ಕೆ ಬೇಕಾಗಿ ಯಾರಾದರೂ ನಿಮಗೆ ಟ್ರಿಗರ್ ಮಾಡಿಯೇ ಮಾಡ್ತಾರೆ ಯಾರಾದರೂ ಈಗ ಮನೆ ಮಾಡಬೇಕಾದ್ರೆ ಯಾರೂ ಹೇಳ್ತಾರೆ ಏ ಮನೆ ಮಾಡಿಲ್ಲ ಮಾರೆ ಏನು ಮಾರೇ ಮನೆ ಇಟ್ಕೊಂಡು ಮನೆ ಮಾಡಲಿಲ್ಲ ಆಗ ಏನಾಗುತ್ತೆ ಟ್ರಿಗರ್ ಆಗುತ್ತೆ ಅದು ಸೊ ಮನೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಓಕೆನಾ ಸೊ ಇದು ವಿಶೇಷ ರೀತಿಯಲ್ಲಿ ವರ್ಕ್ ಆಗುವಂಥದ್ದು ಅಲ್ವ ಈಗ ನನಗೆ ನಾನು ಮೊನ್ನೆ ಅಂಗಡಿಗೆ ಹೋಗಿದ್ದೆ ಒಂದು ಅಂಗಡಿಗೆ ಹೋದಾಗ ಎಲ್ಲ ಖರೀದಿ ಮಾಡಿದೆ ಆನಂತರ ಹೇಳಿದ್ರು ಏ ಏನು ಮಾರೆ ನಿಮ್ಮ ಗಾಡಿ ತುಂಬ ಸಮಯ ಇದೆ ನೋಡ್ತಾ ಇದ್ದೇನೆ ಚೇಂಜ್ ಮಾಡ್ಲಿಕ್ಕೆ ಇಲ್ವಾ ಅಂತ ಇಟ್ಟಾನೆ ಗಾಡಿ ಏ ಹೌದಲ್ವಾ ನನಗೂ ಒಂದು ಆಲೋಚನೆ ಮಾಡ ಹೌದಲ್ವಾ ಗಾಡಿ ಚೇಂಜ್ ಮಾಡಲಿಕ್ಕಿದೆ ಚೇಂಜ್ ಮಾಡಬೇಕಲ್ವಾ ತುಂಬ ಸಮಯ ಆಯಿತು ಆನಂತರ ಎರಡು ಲಕ್ಷ ನಲವತ್ತು ಸಾವಿರ ಕಿಲೋಮೀಟ್ರ್ ಓಡಿಯಾಗಿದೆ ಅದು ರೈಟ್ ತಾನೇ ಹಾಗಾದ್ರೆ ಗಾಡಿ ಚೇಂಜ್ ಈಗ ಓಕೆ ಮನಸ್ಸಿಗೆಗಂತೂ ಬಂತು ಬಟ್ ನನಗೆ ಯಾಕೋ ಇಷ್ಟ ಕೂಡ ಇರಲಿಲ್ಲ ಬೇಡ ಈ ಗಾಡಿಯನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೇವೆ ಒಳ್ಳೆಯದೊಂದು ಗಾಡಿ ಇರಲಿ ಅಂತ ಓಕೆ ಮತ್ತೊಂದಿನ ಏನಾಯಿತು ನಾವು ಹೋಗ್ತಾ ಹೋಗ್ತಾ ಟೊಯೋಟೋ ಶೋರೂಮ್ ಇತ್ತು ಪಕ್ಕದಲ್ಲಿ ನಾನು ಹೇಳಿದೆ ಒಂದು ಹೋಗಿ ಹೀಗೇನೆ ಜಸ್ಟ್ ಮಾತಾಡಬೇಡ ಇನ್ನೂ ಒಳಗೆ ಹೋಗಬೇಕಾ ಬೇಡ ಹೋಗ್ಬೇಕು ಯಾಕಂದರೆ ಉಪದ್ರ ಕೊಡೋದು ಯಾಕಂತ ಅವರಿಗೆ ಉಪದ್ರ ಕೊಡೋದು ಯಾಕಪ್ಪ ಸುಮ್ಮನೆ ಆ ಗಾಡಿ ಏನು ಈ ಗಾಡಿ ಏನು ನಮಗೆ ತೆಗೆದುಕೊಳ್ಳಲಿಕ್ಕಿಲ್ಲ ಅಂದ್ರಲ್ವಾ ಉಪದ್ರ ಕೊಡೋದು ಯಾಕೆ ಅಂತ ಹೋಗಲಿಕ್ಕೆ ಹಿಂದೇಟ್ ಹಾಕಿದ್ದು ಬಟ್ ಆದರೂ ಕೂಡ ಹೋಗಿ ಆಯಿತು ಹೋಗಿ ಮಾತಾಡಿ ಆಯಿತು ಅವರು ನಮ್ಮ ಗಾಡಿಗೆ ಒಳ್ಳೆ ಒಳ್ಳೆ ರೇಟನ್ನು ಕೊಡಲಿಕ್ಕೆ ತಯಾರಾಗಿದ್ದರು ಒಳ್ಳೆ ರೇಟ್ ಅದಕ್ಕೆ ಓಕೆ ಆನಂತರ ಅಲ್ಲೇ ಗಾಡಿ ಬುಕ್ ಮಾಡಿದೆ ವಿದಿನ್ ವೀಕಲ್ಲಿ ಗಾಡಿ ಬಂದುಬಿಡ್ತಾರೆ ರೈಟ್ ತಾನೇ ಸೊ ನಂಬರ್ ಇನ್ನೂ ಚಾಯ್ಸ್ ಮಾಡಿಲ್ಲ ನಂಬರ್ ನಾನೇ ಅವ್ರ ನಂಬರ್ ಚಾಯ್ಸ್ ಮಾಡಲಿಕ್ಕೆ ಹೇಳಿ ನಾನು ಹೇಳಿದೆ ಏನು ಬೈ ಡಿಫಾಲ್ಟ್ ಬರ್ತದೆ ಬರಲಿ ನಂಬರ್ ನನಗೆ ಚಾಯ್ಸ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿದೆ ಬಟ್ ಅವ್ರು ಹೇಳಿದರು ಇಲ್ಲ ಸರ್ ಅವ್ರು ನಂಬರ್ ಕೊಡ್ತಾರೆ ಅದರ ಮುಖಾಂತರ ಚಾಯ್ಸ್ ಮಾಡಿ ಕೊಡಿ ಅಂತ ಹೇಳಿದ್ರು ಓಕೆ ನೋ ಪ್ರಾಬ್ಲಮ್ ಕೊಡಿ ನೀವು ನಾನು ಕೊಡ್ತೇನೆ ನನಗೆ ಈಗ ಅದನ್ನು ತಗೊಳ್ಬೇಕು ಓಕೆನಾ ವಿಷಯ ಬೇರೆ ಓಕೆ ಅಂದರೆ ಏನು ಗೊತ್ತಾ ಅದು ನಿಮಗೆ ಘಟನೆ ಘಟಿಸಬೇಕಾದ್ರೆ ಎಲ್ಲಿಂದಾದರೂ ಟ್ರಿಗರ್ ಆಗುತ್ತೆ ಅದು ರೈಟ್ ತಾನೆ ಸೊ ಹಂಡ್ರೆಡ್ ಪರ್ಸೆಂಟ್ ಟ್ರಿಗರ್ ಟ್ರಿಗರ್ ಆಗುತ್ತೆ ಒಂದೆರಡು ಪರ್ಸೆಂಟ್ ಅದು ಖಂಡಿತ ಅಲ್ಲ ಅದಕ್ಕೋಸ್ಕರ ನೀವು ಅದಕ್ಕೆ ಬೇಕಾಗಿ ಪ್ರೈಸಿ ಕೂಡ ಮಾಡಬಹುದು ಅಥವಾ ನಿಮಗೆ ಗೊತ್ತೇ ಇಲ್ಲದ ವಿಚಾರನ ಪರಮಾತ್ಮ ಅಥವಾ ಪ್ರಕೃತಿ ಬೇರೆಯವರಿಂದ ತೋರಿಸ್ಕೊಡ್ತದೆ ಅದು ವಿಶೇಷ ರೀತಿ ರೈಟ್ ತಾನೆ ಅದಕ್ಕೋಸ್ಕರ ಈಗ ನಮ್ಮ ನಾಲ್ಕನೇ ತಾರೀಕು ಜನಿಸಿದವರಿಗೆ ರೈಟ್ ನಾಲ್ಕು ನಾಕು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂರು ಹಾಗಾದರೆ ನಿಮಗೆ ಬರುವ ವರ್ಷ ನೋಡಿ ಅದು ಬಹಳ ಫೇವರೇಬಲ್ ಆಗುತ್ತೆ ದೇವಿಯ ಟೆಂಪಲ್ಗೆ ಹೋಗುದನ್ನು ಯಾವತ್ತೂ ಮರಿಬಾರ್ದು ಅಂತ ಹೇಳ್ತೇನೆ ದುರ್ಗಾ ಪರಮೇಶ್ವರಿ ನಿಮ್ಮ ಸರಸ್ವತಿ ದೇವಿ ನಿಮ್ಮ ಅಧಿದೇವತೆ ಅದಕ್ಕೋಸ್ಕರ ನಿಮಗೆ ಸರಸ್ವತಿ ದೇವಿಗೆ ಸಂಬಂಧ ಪಡೆದಿದೆ ಮಕ್ಕಳಿಗೆ ಬುಕ್ಸನ್ನು ಹಂಚೋದು ಮಕ್ಕಳ ಜೊತೆ ಒಳ್ಳೆ ರಿಲೇಷನ್ಶಿಪ್ನ್ನು ಮೇಂಟೈನ್ ಮಾಡೋದು ಕೂಡ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ಹೇಳ್ತೇನೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗೋದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಥವಾ ದೇವಿಯ ಯಾವುದೇ ಟೆಂಪಲ್ ಪಲ್ಗೆ ಹೋಗುದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಲ್ಗೆಂದು ಕೊಟ್ಟೇ ಕೊಡುತ್ತೆ ಇಷ್ಟಂತು ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ ಅದಂತೂ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗುತ್ತೆ ಈಗ ವಿಶೇಷ ರೀತಿಯಲ್ಲಿ ರಾಹುವಿನ ನಂಬರ್ ಏನುಂಟು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಿನವರಿಗೆ ವಿಶೇಷ ರೀತಿಯಲ್ಲಿ ನಾನು ಹೇಳಿದ್ರೆ ನಂಬರ್ ನೈನ್ ಅಂತ ಏನುಂಟು ಅದು ಆಪೋಸಿಟ್ ಡೆಡ್ ಆಪೋಸಿಟ್ ಓಕೆನಾ ಬೇರೆ ಯಾವುದೇ ನಂಬರ್ನ ಜೊತೆ ಅದು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಮುಂದುವರೆದಿದೆ ಬರ್ ನಂಬರ್ ನೈನ್ ಜೊತೆಗೆ ಅದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಂಬರ್ ನೈನ್ ಜೊತೆಗೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ಅಂತ ಹೇಳ್ತೇನೆ ಬಾಕಿ ನಂಬರ್ಗಳ ಜೊತೆಗೆ ಅದು ಹೇಗಾದರೂ ಮಿಕ್ಸಪ್ ಆಗುತ್ತೆ ತೊಂದರೆ ಇಲ್ಲ ಬಟ್ ಅದು ಅದು ಭಾಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋದು ಅದರ ಡೆಡ್ ಆಪೋಸಿಟ್ ನಂಬರ್ ಅಂದರೆ ಅದೇ ಓಕೆ ಡೆಡ್ ಆಪೋಸಿಟ್ ನಂಬರನ್ನು ಸ್ವಲ್ಪ ಜಾಗೃತೆ ಮಾಡಿ ಅಂಥವ್ರ ಜೊತೆಗೆ ಸ್ವಲ್ಪ ಬೇರೆಯುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆಂದು ಡೆಫಿನೆಟಾಗಿ ಕೊಡೋದು ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇದು ನಮ್ಮ ರಾಹುನ ನಂಬರ್ನಲ್ಲಿ ಜನಿಸಿದವರಿಗೆ ಇರುವಂಥ ಒಂದು ಭವಿಷ್ಯ ಅಂತ ಹೇಳ್ತೇನೆ ಮುಂದಿನ ಮುಂದಿನ ವರ್ಷ ಅಂದರೆ ನಾಳೆಯಿಂದ ರೈಟ್ ಅದು ತುಂಬ ಚೆನ್ನಾಗಿತ್ತು ಓಕೆನಾ ನೆಕ್ಸ್ಟ್ ಬಂದ್ಬೇಡ ನಂಬರ್ ಫೈವ್ ಓಕೆ ನಂಬರ್ ಫೈವ್ ಬುಧನಾಂಕೆ ಓಕೆ ನಂಬರ್ Aí do... ಆನಂತರ ನಂಬರ್ ಹದಿನಾಲ್ಕು ನಂಬರ್ ಇಪ್ಪತ್ತ್ಮೂರು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಬಹಳ ವಿಶೇಷ ರೀತಿಯ ನಂಬರ್ ಅಂತ ಹೇಳ್ತೇನೆ ಬಹಳ ವಿಶೇಷ ರೀ ಅಲ್ವಾ ನೀವು ನೋಡ್ಕೊಳ್ಳಿ ಈ ಒಂದು ಫೋರ್ ನಂಬರ್ ಅಂತ ಬಂತಲ್ಲವೊ ಫೋರ್ ನಂಬರಲ್ಲಿ ಯಾರೆಲ್ಲ ಜನಿಸಿದಾರೆ ಅವರಿಗೆಲ್ಲ ಆ ಫೋರ್ ಅಂದಾಗ ಅಲ್ಲಿ ಒಂದು ವರ್ಡ್ಸ್ ಬರ್ತದೆ ಮೋರ್ ಅಂತ ಹೇಳ್ತಾನೆ ಫೋರ್ ಅಂದರೆ ಮೋರ್ ಮೋರ್ ಅಂದ್ರೇನು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಆಸೆ 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 ಎಲ್ಲ ರೀತಿಯಲ್ಲೂ ಆಸೆಯನ್ನು ಪಟ್ಕೊಳ್ತಾ ಇರ್ತಾರೆ ನೀವು ಹೇಳ್ತಾನೆ ಅತಿ ಆಸೆ ಅಂತ ಒಳ್ಳೆಯದಲ್ಲ ಅದಕ್ಕೋಸ್ಕರ ಬ್ರೇಕ್ ಹಾಕಿ ಅಂತ ಹೇಳ್ತಾನೆ ಆ ನಂಬರ್ ತುಂಬ ಚೆನ್ನಾಗಿ ಅದೇ ನಂಬರ್ ಫೈವ್ ಬಂದಾಗ ಓಕೆ ನಂಬರ್ ಫೈವ್ ಬಂದಾಗ ನಂಬರ್ ಫೈವ್ ಅಂದ್ರೇನು ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಯಾರೆಲ್ಲ ಜನ ಆಗಿದ್ದೀರಾ ಅದೆಲ್ಲವೂ ಕೂಡ ರಿಲೇಟೆಡ್ ಟು ಬುಧ ರೈಟ್ ನಾನು ಬುಧನ ನಂಬರ್ನಲ್ಲಿ ಜನನಾಗಿದ್ದೀರಾ ಸೊ ಬುಧನ ನಂಬರ್ ಅದು ಯಾವತ್ತಿದ್ರೂ ಬ್ಯಾಲೆನ್ಸ್ ನಂಬರ್ ಅದು ಬ್ಯಾಲೆನ್ಸ್ ಅನ್ನ ನಂಬರ್ ಎಲ್ಲ ರೀತಿ ಬ್ಯಾಲೆನ್ಸ್ ಇಟ್ಕೊಳ್ತದೆ ಕೆಳಗೆ ಮೇಲೆ ಅಲ್ವಾ ಯಾಕಂದ್ರೆ ಬುಧನ ನಂಬರ್ ಒನ್ ಟು ತ್ರೀ ಫೋರ್ ಮತ್ತು ಫೈವ್ ಆನಂತರ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇಲ್ಲಿ ಕೂಡ ನಾಲ್ಕು ಅಂಕೆ ಇಲ್ಲಿ ಕೂಡ ನಾಲ್ಕು ಅಂಕೆ ಮಧ್ಯದಲ್ಲಿ ಬುಧಾನ ಅಂಕೆ ಅದರ ಅರ್ಥ ಏನು ಅದು ಅಲ್ಲಿ ಕೂಡ ಬ್ಯಾಲೆನ್ಸ್ ಮಾಡಬೇಕು ಇಲ್ಲಿ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅದು ಒಮ್ಮೆ ಆ ಕಡೆಗೆ ಇರ್ತದೆ ಒಮ್ಮೆ ಈ ಕಡೆ ಇರ್ತದೆ ಒಮ್ಮೆ ರಾಕ್ಷಸರ ಪಾರ್ಟಿಗೆ ಇರ್ತದೆ ಒಮ್ಮೆ ದೇವತೆಗಳ ಪಾರ್ಟಿಗೆ ಇರ್ತದೆ ಅದು ಎಲ್ಲಿ ಬೇಕಾದರೂ ಹೋಗುತ್ತೆ ಅಂತ ಒಂದು ಪರಿ ಬುಧ ಬುಧ ಅಂದರೆ ಸಣ್ಣ ಮಗು ಸಣ್ಣ ಮಗುವಿಗೆ ಏನಾಗುತ್ತೆ ಅದಕ್ಕೆ ಅದಕ್ಕೆ ಶ್ರೀಮಂತಿಗೆ ಬಂದರೂ ಗೊತ್ತಿರೋದಿಲ್ಲ ಏನು ಅಂತ ಆನಂತರ ಕಷ್ಟ ಬಂದರೂ ಗೊತ್ತಿರೋದಿಲ್ಲ ಏನು ಅಂತ ಅದರ ಅರ್ಥ ಏನಂದರೆ ಎಲ್ಲ ರೀತಿಗಳಲ್ಲೂ ಒಂದೇ ರೀತಿ ಇರ್ತಾರೆ ಅವರಲ್ಲಿ ಹಣ ಇಲ್ಲ ಅದೇ ರೀತಿ ಇರ್ತಾರೆ ಅವರಲ್ಲಿ ಹಣ ಬಂತು ಅದೇ ರೀತಿ ಇರ್ತಾರೆ ಅವರಂತೂ ತೋರಿಸ್ಕೊಡೋಕ್ಕೆ ಹೋಗೋದು ಇವರು ಸ್ವಲ್ಪ ಕಂಜೂಸಿ ಮಾರವಾಡಿ ಇವರೆಲ್ಲ ಬಹಳಷ್ಟು ಲೆಕ್ಕಾಚಾರಗಳನ್ನು ಹೊಂದತಕ್ಕಂಥವ್ರು ಬಹಳಷ್ಟು ಲೆಕ್ಕಾಚಾರ ಇವರು ಇವ್ರ ಬಳಿ ಇರ್ತಾರೆ ಎಲ್ಲ ಲೆಕ್ಕಾಚಾರ ಇವರಲ್ಲೇ ಇರುವಂತದ್ದು ಬಹಳ ಮಾರ್ವಾಡಿಗಳ ತರ ಕೆಲಸ ಮಾಡ್ತಾರೆ ಎಲ್ಲವನ್ನೂ ಲೆಕ್ಕಾಚಾರದ ಲೆಕ್ಕಾಚಾರವನ್ನು ಮಾಡಿಕೊಂಡೇ ಕೆಲಸ ಮಾಡ್ಬೇಕು ಇವ್ರಿಗೆ ಅನ್ಯತೆ ಇವ್ರಿಗೆ ಆಗುವಂತದ್ದು ಅದ್ರಿಗೂ ಅವರ ಕೈ ಏನಾದರೂ ಸ್ವಲ್ಪ ಸಣ್ಣದಾಗಿ ಉಂಟು ಅಂತ ಹೇಳಿ ಸಣ್ಣ ಕೈ ಇದೆ ಅಂತ ಇಟ್ಕೊಳ್ಳೋಣ ಮತ್ತೆ ಅವರ ಹೈಟ್ ಕೂಡ ಕಡಿಮೆ ಅಂತ ಇಟ್ಕೊಳ್ಳೋಣ ಮತ್ತೆ ಕೇಳೋದೇ ಬೇಡ ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರನೇ ಪಕ್ಕಾ ಲೆಕ್ಕಾಚಾರ ಅಲ್ವಾ ಅವರೆಲ್ಲ ಸಿ ಎ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಹೆಸರು ಗಳಿಸುವಂತಹ ಯೋಗ ಭಾಗ್ಯ ಅವರ ಅಂತೂ ಖಂಡಿತ ಬಂದೇ ಬರೋದು ವ್ಯಾಪಾರದಲ್ಲಿ ಅಂತೂ ಚಾಣಕ್ಷರಾಗಿರ್ತಾರೆ ವಿಶೇಷ ರೀತಿಯಲ್ಲಿ ಇರುವಂತದ್ದು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಆ ನಂಬರ್ ಬರಬೇಕು ಅಥವಾ ಅಂತ ಒಂದು ಪರ್ಸನಾಲಿಟಿ ಇರಬೇಕು ಆ ರೀತಿಯಾಗಿ ಅದು ಕೆಲಸ ಅಂತೂ ಮಾಡಿ ಮಾಡಿ ಅದಕ್ಕೋಸ್ಕರ ಈ ನಂಬರ್ ಫೈ ಅಲ್ಲಿ ಜನಿಸಿದವರು ವಿಶೇಷ ರೀತಿಯಲ್ಲಿ ಅವರಿಗೆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಳ್ಳುವಂಥ ಒಂದು ಯೋಗ ಭಾಗ್ಯ ಅವ್ರ ಪಾಲಿಗೆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಳ್ತಾರೆ ಏನು ಬಂದರೂ ಕೂಡ ಅವ್ರು ಕ್ಯಾರೆ ಮಾಡಲ್ಲವ ಅವ್ರಿಗೆ ಯಾವುದು ನೀವು ಏನೇ ಬರಲಿ ಐದನೇ ತಾರೀಕು ಹದಿನಾಲ್ಕನೇ ಇಪ್ಪತ್ತ್ ಏನೇ ಬಂದರೂ ಕೂಡ ಅವರು ಯಥಾ ಪ್ರಕಾರ ಅದೇ ರಾಗ ಅದೇ ಹಾಡು ಏನು ಕೂಡ ಮಾಡಲ್ಲ ಬಟ್ ಅವರೊಳಗಿದ್ದ ದುಃಖವನ್ನು ಹೇಳಿಕೊಳ್ಳೋದು ಇಲ್ಲ ಆನಂತರ ಅದು ಯಾರನ್ನ ಪಡ್ಕೊಳ್ಳೋದು ಇಲ್ಲ ಅವ್ರಿಗೆ ಅದು ಬೇಕಾಗಿ ಕೂಡ ಇಂಥ ಒಂದು ನಂಬರ್ ಅಲ್ವಾ ಬಹಳ ಫ್ಯಾಂಟಾಸ್ಟಿಕ್ ಆಗಿರುವಂಥ ನಂಬರ್ ಅಂತ ಹೇಳ್ತೇನೆ ಐದು ಹದಿನಾಲ್ಕು ಇಪ್ಪತ್ತ್ ಇವರೆಲ್ಲ ಬಹಳ ಬ್ರಿಲಿಯಂಟ್ ಆಗಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಕಲಿಕೆಯಲ್ಲಿ ಇರ್ಬೋದು ಅಥವಾ ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಬಹಳ ಬ್ರಿಲಿಯಂಟ್ ಆಗಿ ಇವರು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಬಟ್ ಇವರಲ್ಲಿರುವಂತಹ ಒಂದು ಐಬು ಅಂತ ಏನಂದ್ರೆ ಒಂದು ಕಂಜೂರಿ ಅಥವಾ ವೀಕ್ನೆಸ್ ಅಂದ್ರೆ ಪ್ರಶ್ನೆ ಮಾಡುವುದು ಎಲ್ಲರಲ್ಲಿ ಕೂಡ ಅಲ್ವಾ ಅದು ಯಾಕೆ ಸಣ್ಣ ಮಕ್ಕಳಾಗೆ ಅಮ್ಮ ಅದು ಏನು ಅಮ್ಮ ಇದೇನು ಅಂತ ಕೇಳ್ತಾರಲ್ಲ ಸಣ್ಣ ಅದೇ ರೀತಿ ಇವರು ಕೂಡ ಅದು ಯಾಕೆ ಹಾಗೆ ಅಲ್ವಾ ಈಗ ಮದುವೆ ಆದ ನಂತರ ಕೂಡ ಗಂಡನಿಗೆ ಬೇಕಾಗಿ ಇವರು ಹಾಗೇನೇ ಟ್ರೀಟ್ ಮಾಡ್ತಾರೆ ಯಾಕೆ ಲೇಟ್ ಬಂದದ್ದು ಹತ್ರ ಫೋನಲ್ಲಿ ಮಾತಾಡಿದ್ರು ಅಲ್ಲಿ ಬೇಗ ಬಂದರೂ ಸಮಸ್ಯೆ ಯಾಕೆ ಬೇಗ ಬಂದದ್ದು ಎಲ್ಲಿ ಹೋಗ್ಲಿಕ್ಕಿತ್ತು ನಿಮಗೆ ಅಂತ ಓಕೆ ಸಮಯದಲ್ಲಿ ಸರಿಯಾಗಿ ಬಂದರೂ ಅವಸ್ಥೆ ಇವತ್ತೇನೋ ಇರಬೇಕು ಅದಕ್ಕೆ ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದಿದ್ದಾರೆ ಏನೋ ಇರಬೇಕು ನಿಮ್ಮಲ್ಲೆಲ್ಲೋ ಹೇಳಿ ಏನು ಉಂಟಂತ ಯಾಕೆ ಸಮಯಕ್ಕೆ ಸರಿಯಾಗಿ ಬಂದಿದಾರೆ ನೀವಲ್ವಾ ಇಲ್ಲಾಂದ್ರೆ ಬರುವುದಿಲ್ಲ ನೀವು ರೈಟ್ ತಾನೇ ಇನ್ನು ಡಿಲೇ ಲೇಟಾಗಿ ಬಂದರೆ ಯಾಕೆ ಲೇಟಾಗಿ ಬಂದದ್ದು ಯಾರಲ್ಲಿಗೆ ಇತ್ತು ನಿಮಗೆ ಇಂತ ಅಲ್ವಾ ಈ ಪ್ರಶ್ನಾರ್ಥಕ ಚಿಹ್ನೆ ಉಂಟಲ್ವಾ ಇವರಲ್ಲಿರುವಂಥ ವೀಕ್ನೆಸ್ ಅಂತ ಹೇಳ್ತೀನಿ ಆ ವೀಕ್ನೆಸ್ ಇವರು ಕಲಿ ಕಳಿಬೇಕಾಗುತ್ತೆ ಆ ವೀಕ್ನೆಸ್ ಅನ್ನು ಗೆದ್ದು ಬಿಡಬೇಕಾಗುತ್ತೆ ಆನಂತರ ಲೈಫಲ್ಲಿ ಏನೆಲ್ಲ ಪ್ರಾಸ್ಪಿರಿಟಿ ಬರಬೇಕು ಅವ್ರ ಪಾಲಿಗೆ ಬಂದೇ ಬರ್ತದೆ ಅದೇ ರೀತಿ ಈ ಒಂದು ಅವರಿಗೆ ಮುಂದಿನ ವರ್ಷ ಹೇಗಪ್ಪ ಇರ್ತದೆ ಯಾವ ರೀತಿ ಇರ್ತದೆ ಈ ನಂಬರ್ನ ಇನ್ನೊಂದು ವಿಶೇಷತೆಗಳು ಏನಿರ್ತವೆ ಏನಾಗುತ್ತೆ ಈ ನಂಬರ್ಗೆ ಸಂಬಂಧಪಟ್ಟ ಕೊಟ್ಟಂತೆ ಖಂಡಿತ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಯಾರಿಗೆಲ್ಲ ಮೀಟ್ ಮಾಡಬೇಕು ನನ್ನನ್ನು ದಯವಿಟ್ಟು ಆದಿತ್ಯ ಅವರು ಸಹ ಫೋನ್ ಮಾಡಿ ಬನ್ನಿ ತುಂಬ ಈಗ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಾದರೂ ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ